ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೊನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದ್ದೆ ನಿಮ್ಮ ಜೊತೆಗೆ ಅದನ್ನು ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ನಿಮ್ಮ ಜೊತೆ ಕೆಲವು ವಿಚಾರಣೆಗಳನ್ನು ಹಂಚಿಕೊಳ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಬಂದ ಮೇಡಣ ಅಥವಾ ನಾನು ಮೊನ್ನೆ ನಿಮಗೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದೆ ಮದುವೆ ಆಗಬೇಕಾದ್ರೆ ಯಾವ್ಯಾವ ಝೋನ್ ಬಹಳ ಕ್ಲಿಯರ್ ಆಗಿರಬೇಕು ಅಲ್ವಾ ಅಥವಾ ಯಾಕೆ ಮದುವೆ ಡಿಲೇ ಆಗುತ್ತೆ ಅಥವಾ ಏನು ಸಮಸ್ಯೆ ದೊರುತ್ತೆ ಏನು ಸರಿ ಮಾಡ್ಕೊಳ್ಬೇಕು ಅದರ ಮಟ್ಟಿಗೆ ತಕ್ಕ ಮಟ್ಟಿಗಂತೂ ಹೇಳಿದ್ದೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಅಂತ ನೋಡಿ ಅದು ಸುಸೂತ್ರವಾಗಿ ಶುರು ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾವಾಗ ವಾಸ್ತು ಅಂತ ಒಂದು ವಿಚಾರ ಅದು ಸರಿಯಾಗಿರ್ತದೆ ಅದು ನಿಮ್ಮ ಸುಪ್ತ ಮನಸ್ಸಿನ ಒಂದು ಪ್ರೋಗ್ರಾಮಿಂಗ್ ಆಗಿರ್ತದೆ ನಿಮ್ಮ ಯಾವುದೇ ವಸ್ತುಗಳನ್ನು ಯಾವ ಹೊತ್ತಲ್ಲಿ ಯಾವುದೇ ವಸ್ತುಗಳನ್ನು ಯಾವುದೇ ಝೋನ್ ಅಲ್ಲಿ ಇಟ್ಟರು ಕೂಡ ಅದು ನಿಮ್ಮ ಸುಪ್ತ ಮನಸ್ಸಿಗೆ ಒಂದು ಮೆಸೇಜ್ ಅನ್ನು ಕಳಿಸುತ್ತೆ ಅದರ ಮುಖಾಂತರ ಅದು ಮ್ಯಾನಿಫೆಸ್ಟೇಷನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತದೆ ನಿಮ್ಮ ಇವತ್ತಿನ ಒಂದು ಪರಿಸ್ಥಿತಿಗೆ ಯಾತೋ ಒಳ್ಳೆಯದೇ ಯಾತೋ ಕೆಟ್ಟ ಪರಿಸ್ಥಿತಿಗೆ ನಿಮ್ಮ ಮನೆಯ ವಾಸ್ತು ಬಹಳ ಮುಖ್ಯವಾಗಿ ಬಹಳ ಮೇಜರ್ ಆದ ಒಂದು ರೂಲ್ ಅನ್ನು ನಿಭಾಯಿಸ್ತಾ ಇರುತ್ತದೆ ರೈಟ್ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಏನುಂಟು ಆ ಗ್ರಹಗತಿಗಳಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ವಸ್ತುಗಳನ್ನು ತಂದಿಟ್ಟಿರ್ತೀರಾ ಅದೇ ರೀತಿ ನಿಮಗೆ ಅದರ ರಿಸಲ್ಟ್ ಯಾತೋ ಒಳ್ಳೇದು ಯಾತೋ ಕೆಟ್ಟದು ಈ ರಿಸಲ್ಟ್ ಅಲ್ಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಬಹಳ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯ ಅದಕ್ಕೋಸ್ಕರ ಮನೆ ಕಟ್ಟುವಾಗ ದಯವಿಟ್ಟು ವಾಸ್ತುವಿಗೆ ಬಹಳಷ್ಟು ಪ್ರಿಪರೆನ್ಸ್ ಕೊಡಿ ಅಂತ ಹೇಳ್ತಾನೆ ತುಂಬ ಚೆನ್ನಾಗಿರ್ತದೆ ಬರೇ ನಾಲ್ಕು ಮೂಲೆಗಳಿಗೆ ಪ್ರಿಫರೆನ್ಸ್ ಕೊಡುವುದಲ್ಲ ಅದರಲ್ಲಿ ಕಲರ್ಸ್ ಯಾವುದು ಟೈಲ್ಸ್ ಯಾವುದು ಬಳಸಬೇಕು ಯಾವ ವಸ್ತುಗಳನ್ನು ಎಲ್ಲಿ ಇಡಬೇಕು ಅಲ್ವಾ ಯಾವ ಕಲರ್ಸನ್ನು ಬಳಸಬೇಕು ಇದೆಲ್ಲ ರೀತಿಯಲ್ಲಿ ಕೂಡ ನಿಮಗೆ ಅದರ ನಾಲೆಜ್ ಇರಬೇಕು ಅಥವಾ ಅಂತಹ ಒಂದು ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು ನೀವು ವಾಸ್ತು ಮಾಡಿಸಿದಾಗ ನಿಮ್ಮ ಮನೆ ವಾಸ್ತು ಏನೋ ಒಂದು ಪರ್ಫೆಕ್ಟಾಗಿ ಪ್ರಿಪೇರ್ ಆಗುತ್ತೆ ಆ ಮೂಮೆಂಟಲ್ಲಿ ಅದೇನು ಲೈಫಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಬಹಳ ದೊಡ್ಡ ಮಟ್ಟಿಗೆ ನೀವು ತೊಂದರೆಯನ್ನು ಅನುಭವಿಸಬೇಕು ಮೇ ಬಿ ಅನುಭವಿಸ್ಲಿಕ್ಕೆ ಸಿಗಲ್ಲ ನಿಮಗೆ ಅದು ಒಳ್ಳೆಯದಾಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ನೋಡಿ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಒಂದು ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ದಶಾಭುಕ್ತಿ ಅದನ್ನು ತೋರಿಸ್ಕೊಡ್ಬೇಕಂದ್ರೆ ನಿಮಗೆ ಇಂಥ ಪೀರಿಯಡ್ ತುಂಬ ಚೆನ್ನಾಗಿರೋದ ಅದೇ ಮೂಮೆಂಟಲ್ಲಿ ನೀವು ಕರೆಕ್ಟಾಗಿ ವಾಸ್ತುಗಳ ವಾಸ್ತುವನ್ನು ಸಮೇತ ಪ್ರಿಪೇರ್ ಮಾಡ್ಕೊಳ್ತೀರ ಒಂದು ವೇಳೆ ನಿಮಗೆ ಅನುಭವಿಸ್ಲಿಕ್ಕೇ ಉಂಟು ಅಂತ ಹೇಳ್ಕೊಂಡು ಏನಾಗುತ್ತೆ ನೀವೇನು ಮಾಡ್ತೀರಾ ಎಲ್ಲೊಂದು ಕಡೆ ನನಗೀಗ ವಾಸ್ತು ಬೇಡ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ನಂಬಿಕೆ ಇಲ್ಲ ಏನೋ ಒಂದು ಮಾತನ್ನು ಹೇಳಿ ಅದನ್ನು ನೀವೇನು ಮಾಡ್ತೀರಾ ಪೋಸ್ಟ್ಪಾನ್ ಮಾಡ್ತೀರಾ ಅಥವಾ ಬೇಡ ಅಂತ ಬಿಟ್ಟು ಆಗೇನಾಗುತ್ತೆ ನಿಮಗೆ ಅದೇನು ಅನುಭವಿಸ್ಲಿಕ್ಕೆ ಉಂಟು ಅದನ್ನು ಅನುಭವಿಸ್ಬೇಕು ಅದಕ್ಕೋಸ್ಕರ ನಿಮಗೆ ಆ ಮೆಂಟಾಲಿಟಿ ಬಂದಿದೆ ಯಾವುದೇ ಕಾರಣ ಕೂಡ ವಾಸ್ತು ಮಾಡೋದು ಬೇಕಾಗಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಓದಾಡ್ತಾ ಇರ್ತೀರ ರೈಟ್ ತಾನೆ ಹಾಗಾದ್ರೆ ಹಾಗಾದರೆ ನಾವೇನು ಮಾಡಬೇಕಾಗುತ್ತೆ ನಮ್ಮ ಒಂದು ಲೈಫನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಲೈಫ್ ಭಾಳ ಸ್ಮೂತಾಗಿ ಹೋಗಬೇಕು ಅಂದಾಗ ಮನೆಯ ವಾಸ್ತು ಬಹಳಷ್ಟು ಪರ್ಫೆಕ್ಟಾಗಿ ಆಗಿ ಇರಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಿಕೊಂಡಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಾವು ಇವತ್ತು ಮಕ್ಕಳ ಎಜುಕೇಷನ್ನ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಯಾಕೆ ಸಮಸ್ಯೆ ಆಗುತ್ತೆ ಯಾಕೆ ಮಕ್ಕಳು ಓದಲಿಕ್ಕೆ ಕೇಳಲ್ಲ ಅಥವಾ ಅವರು ಓದಬೇಕು ಅದಕ್ಕೋಸ್ಕರ ಯಾವ ಟೆಕ್ನಿಕನ್ನು ಫಾಲೋ ಮಾಡ್ತಾರೆ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಬಹಳ ವಿಶೇಷವಾಗಿರುವಂಥದ್ದು ಸ್ವಲ್ಪ ನಿಮ್ಮ ಮನೆಯಲ್ಲಿ ಕೂಡ ನಿಮಗೆ ಸಾಧ್ಯ ಆದರೆ ಅದನ್ನೆಲ್ಲ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ ಈಗ ಮಹಾವಾಸ್ತುನಲ್ಲಿ ಏನಿರ್ತದೆ ನಿಮ್ಮ ವೆಸ್ಟ್ ಆಫ್ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಸಾರಿ ನಿಮ್ಮ ಪಶ್ಚಿಮದ ನೈಋತ್ಯ ಭಾಗ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ರೈಟಾ ಸೊ ಇದು ನಿಮ್ಮ ಎಜುಕೇಷನ್ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಒಂದು ಝೋನ್ ಆಗಿರ್ತದೆ ಇದು ಬಹಳ ಅಲ್ವಾ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಬಹಳ ಚೆನ್ನಾಗಿ ಮುಂದುವರಿಬೇಕು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರಬೇಕಂದ್ರೆ ಪಶ್ಚಿಮ ಮತ್ತು ದಕ್ಷಿಣ ಪಶ್ಚಿಮ ಮತ್ತು ನೈಋತ್ಯದ ಮಧ್ಯದ ಭಾಗ ಇದನ್ನು ಪಶ್ಚಿಮ ನೈಋತ್ಯ ಅಂತ ಕರಿತೇವೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ ಆ ಪಾರ್ಟ್ ಏನು ಆ ಝೋನ್ ಏನು ಅದು ಬಹಳ ಕ್ಲಿಯರಾಗಿ ಕ್ಲೀನ್ ಆಗಿ ಇರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂದರೆ ಮಕ್ಕಳ ಎಜುಕೇಶನ್ನಲ್ಲಿ ಅದೇನು ಸಮಸ್ಯೆ ಬರ್ತಾರೋ ಅದು ಬರಲ್ಲ ಏನಿರ್ತದೆ ಇದನ್ನು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡಿದಿರ ಮೇಲಿಂದ ಓಕೆ ನಿಮ್ಮ ಹೆಸರು ಹೇಳಿಮ್ಮ ಯಾರ ಬಗ್ಗೆ ತಿಳ್ಕೋಬೇಕಮ್ಮ

ಸರಿಮ್ಮ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಸರಿಯಲ್ಲಮ್ಮ ಸರಿ ಉಂಟದು ಆ ಓಕೆ ಅವನಿಗೆ ಹೇಳಿ ಫ್ರೆಂಡ್ಸ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಫ್ರೆಂಡ್ಸ್ ಲೆವೆಲಲ್ಲಿ ತುಂಬ ಇರ್ತಾನೆ ಅವ ತಿರುಗಾಡು ಜಾಸ್ತಿ ಉಂಟು ಅವನಿಗೆ ಮೆಂಟಲ್ ಸರಿ ಇರುವುದಿಲ್ಲ ಅಂದರೆ ಮಾನಸಿಕ ರೀತಿಯಲ್ಲಿ ಟೋಟಲಿ ಅವ್ನು ಡಿಸ್ಟರ್ಬೆನ್ಸ್ ಆಗಿರ್ತಾನೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ರೆ ಅವನಿಗೆ ಹೇಳಿ ತೋರಿಸಿಮ್ಮ ಕೇಳಿ ತೋರಿಸಿ ಅವನಿಗೆ ಏನು ಮಾಡ್ತಾರೆ ಅಂತ ರೈಟ್ ತಾನೆ ಅವನಿಗೆ ಈಗ ಇಪ್ಪತ್ತಾರು ರನ್ನಿಂಗ್ ಆಗ್ತಾನೆ ಮೂವತ್ತು ಬಂದ ನಂತರ ಆಯ್ತು ಈ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡಿ ಈಗ ಸ್ನೇಹಿತರ ಜೊತೆಗೆ ಇರ್ತಾನಮ್ಮ ಎಲ್ಲ ಎಲ್ಲ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ಕೊಂಡಿರ್ತಾನೆ ಈಗ ಸ್ನೇಹಿತರ ಜೊತೆ ಉಟ್ಕೊಂಡು ಓಕೆನಾ ಸೊ ಏನು ನಾ ನಾನು ಕೂಡ ಇದರಲ್ಲಿ ಏನು ಹಾಗಿಲ್ಲ ಯಾಕಂದರೆ ಅದು ನಿಮ್ಮ ಮನೆ ವಾತಾವರಣನೇ ಹಾಗೆ ಕ್ರಿಯೇಟ್ ಆಗಿರ್ತದೆ ಅದಕ್ಕೆ ಮಕ್ಕಳು ಕೂಡ ಅದೇ ರೀತಿ ಮಾಡಿರ್ತಾರೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀರಮ್ಮ ಆದಷ್ಟು ಇವನಾಗರಾಧನೆಯನ್ನು ಮಾಡಿಸಿಮ್ಮ ನಿಮ್ಮ ಮೂಲ ನಾಗ ಅಥವಾ ನಿಮ್ಮ ತಾಯಿಯ ಕಡೆಯಿಂದ ಯಾವ ನಾಗದೇವರು ಬರ್ತಾರೆ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿಸಿಮ್ಮ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನಾಗನ ಕಟ್ಟಿ ಎಲ್ಲಿದ್ರು ಕೂಡ ಇವನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ಅವನಿಗೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗುರುಭುಕ್ತಿ ನಡೀತೊಂಡು ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಏನಾಗುತ್ತೆ ಗೊತ್ತಾ ಈಗ ಕೆಲಸ ಸಿಕ್ಕಿರುವ ಅವ್ರಿಗೆ ಸಂಬಳ ಸಾಕಾಗುವುದಿಲ್ಲ ಸ್ಯಾಲ್ರಿ ನಾಖುಷಿ ಇರ್ತಾರ ಇರ್ತಾರೋ ಕೆಲಸ ಬಿಟ್ಟು ಬಂದ ಬಂದ್ಬಿಡ್ತಾರೆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಾ ಮರ್ತಾ ಆಯ್ತಾ ಹ್ಮ್ ಓಕೆ ಅದೇನ್ ಮಾಡ್ಬೇಕು ನಾಗನ ಒಂದು ಸೇವೆ ಮಾಡೋದೇ ಅತ್ಯುತ್ತಮವಾದ ಪರಿಹಾರಮ್ಮ ಸೊ ಇದನ್ನ ಮಾಡ್ಕೊಳ್ಲಿಕ್ಕೆ ಹೇಳಿ ಬಾಕಿ ಅವ್ನಿಗೆ ಎಷ್ಟು ಸ್ನೇಹಿತರನ್ನ ಕಡಿಮೆ ಮಾಡ್ತಾನೆ ಎಷ್ಟು ಸ್ನೇಹಿತರ ಕಡಿಮೆ ಮಾಡಿ ನೋಡಿ ಮೊಬೈಲ್ ಮತ್ತೆ ಸ್ನೇಹಿತರು ಇದು ಇವನ ಜೀವನವನ್ನೇ ಬಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇವ್ನ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದ್ರ ಮುಖ ಲೈಫಲ್ಲಿ ಏನು ಮಾಡ್ಲಿಕ್ಕೆ ಬಿಡುದಿಲ್ಲ ಮತ್ತೆ ಅವನಿಗೆ ಅನಾರೋಗ್ಯ ಕಾಡುತ್ತೆ ಅಂತ ಇಂಡಿಕೇಶನ್ ಇದೆ ಯಾವುದೇ ಕೆಲಸವನ್ನು ಪೂರ್ತಿ ಮಾಡುದಿಲ್ಲ ಅಂತ ಕೂಡ ಇಂಡಿಕೇಶನ್ ಉಂಟಾ ಮತ್ತಾಯ್ತಾ ಸೊ ನಾಗಾರಾಧನೆ ಮಾಡಿಮ್ಮ ಯಾಕಂದರೆ ರಾಹು ದೇಶನೇ ಆಲ್ರೆಡಿ ನಡೀತಾ ಉಂಟು ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದಮ್ಮ ಅಷ್ಟು ಮಾಡಿ ಖಂಡಿತ ಗೆದ್ದು ಬಿಡ್ತಾರೆ ಒಳ್ಳೇದಾಗ್ಲಮ್ಮ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಕೆಲವೊಮ್ಮೆ ಹಾಗೇನಲ್ಲೂ ಜಾತಕದಲ್ಲಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಮ್ಮೆ ನಿಮ್ಮ ಮನೆ ವಾತಾವರಣ ನೀವೇ ಆ ರೀತಿ ಮನೆ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದಕ್ಕೆ ಮಕ್ಕಳು ಕೂಡ ಸಮಸ್ಯೆಯನ್ನು ಯಾವಾಗಲೂ ಎದುರಿಸ್ತಾನೆ ಇರ್ತಾರೆ ಅಲ್ಲೋ ಎಲ್ಲ ದುರಭ್ಯಾಸಗಳು ಬರ್ತಾ ಅಂದರೆ ಜಾತಕದಲ್ಲಿ ಆಲ್ರೆಡಿ ಇಂಡಿಕೇಶನ್ ಓಕೆ ಪಶ್ಚಿಮದ ನೈಋತ್ಯ ಭಾಗ ಅದು ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ಝೋನ್ ಆಗಿರ್ತದೆ ಈ ಝೋನಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದಾಗ ಏನಾಗುತ್ತೆ ಮೇ ಬಿ ನಿಮಗೆ ಕೆಲವೊಂದು ಬಾರಿ ಸಮಸ್ಯೆಗಳನ್ನೋದು ಕ್ರಿಯೇಟ್ ಮಾಡಬಲ್ಲದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲಿ ಟಾಯ್ಲೆಟ್ ಬಂದ್ಬಿಡ್ತು ಅಂದಾಗ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಬಾತ್ರೂಮ್ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಆನಂತರ ಈ ಪಾರ್ಟಲ್ಲಿ ಅದು ಬಾವಿ ಬಂತು ಬೋರಿಂಗ್ ಬಂತು ಅಂದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು ಅಥವಾ ಅಲ್ಲಿ ಪಾರ್ಟ್ ತಗ್ಗಾಗಿದೆ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು ಅಥವಾ ಈ ಪಾರ್ಟನ್ನು ಕಟ್ ಮಾಡಿ ಅಲ್ಲಿ ಗ್ಯಾರೇಜ್ ಮಾಡ್ಕೊಂಡಿದ್ದೀರ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು ಅಲ್ಲಿ ಗ್ರೀನ್ ಕಲರ್ ಬಂದಾಗ ಬ್ರೌನ್ ಕಲರ್ ಬಂದಾಗ ಅಥವಾ ರೆಡ್ ಕಲರ್ ಬಂದಾಗ ಪಿಂಕ್ ಕಲರ್ ಪರ್ಪಲ್ ಕಲರ್ ಬಂದಾಗ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಆ ಮೂಮೆಂಟಲ್ಲಿ ಮಕ್ಕಳಿಗೆ ಅದೇನು ಎಜುಕೇಷನ್ ವಿಚಾರದಲ್ಲಿ ಮಾತಾಡ್ತೀರಾ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ರೈಟಾ ಅಲ್ಲಿ ರೆಡ್ ಕಲರ್ ಉಂಟು ಅಂತ ಇಟ್ಕೊಳ್ಳೋಣ ನೀವು ಮಕ್ಕಳಿಗೆ ಹೇಳ್ತೀರ ಓದು 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 ಅಂತ ಆಗ ಮಕ್ಕಳು ಏನು ಮಾಡ್ತಾರೆ ಜಗಳ ಮಾಡ್ತಾರೆ ನಂಗೆ ಓದ್ಲಿಕ್ಕೆ ಏನಿಲ್ಲ ನನಗೆ ಆಗೋದಿಲ್ಲ ಅಲ್ವಾ ಅವ್ರ ಜೊತೆ ಫೈಟಿಂಗ್ ಮಾಡ್ತೀರಾ ಅವರು ಫೈಟಿಂಗ್ ಮಾಡ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾವಾಗೆಲ್ಲ ನೀವು ಓದಲಿಕ್ಕೆ ಹೇಳ್ತೀರ ಈ ಪರಿಸ್ಥಿತಿ ಒಂದು ವೇಳೆ ಟಿ ವಿ ಇಟ್ಟಿದ್ರೆ ಏನು ಮಾಡ್ತದೆ ಮಕ್ಕಳಿಗೆ ನೀವು ಓದ್ಲಿಕ್ಕೆ ಹೇಳಿದಾಗ ಮಕ್ಕಳಿಗೆ ಮೊಬೈಲ್ನ ಆಸೆ ಆಗುತ್ತೆ ಟಿ ವಿ ಆಸೆ ಆಗುತ್ತೆ ಅದನ್ನು ನೋಡ್ತಾರೆ ಹೋಗಿ ಅಲ್ವಾ ಟಿ ವಿ ಇಲ್ಲದವರು ಏನಿಲ್ಲ ಅಥವಾ ಟಿವಿಯನ್ನು ನೋಡ್ತಾ ನೋಡ್ತಾ ಓದ್ತಾರೆ ಈ ಪರಿಸ್ಥಿತಿ ಕೂಡ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ಯಾವಾಗ ಈ ಝೋನನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಳೋದೇ ನಿಮಗಿರುವಂಥ ಒಂದು ಪರಿಹಾರ ಬೇರೆ ನೀವು ಏನು ಕೂಡ ಮಾಡೋ ಹಾಗಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಝೋನಲ್ ಸ್ಟ್ರೆಂತನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಝೋನಲ್ ಸ್ಟ್ರೆಂತ್ ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಎಕ್ಸ್ಪರ್ಟ್ಸೇ ಬೇಕು ಅವರೇ ಬಂದು ಮಾಡಬೇಕಾಗುತ್ತೆ ನೀವೇನು ಮಾಡ್ಬೋದು ಅಲ್ಲಿ ಕ್ಲಟ್ಟರ್ ಇದ್ದರೆ ಕ್ಲೀನ್ ಮಾಡಬೇಕಾದಿತ್ತು ಟಾಯ್ಲೆಟ್ ಇದ್ದರೆ ಅದನ್ನು ಮ್ಯಾನೇಜ್ ಮಾಡಬೇಕಾದಿತ್ತು ಅಲ್ಲಿ ಬಾವಿ ಉಂಟು ಬೋರಿಂಗ್ ಉಂಟು ಅಂತಂದರೆ ಅದು ನಿಮಗೆ ಯಾವತ್ತೂ ಕೂಡ ಸಮಸ್ಯೆಯೇ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಆ ಪಾಟ್ ತಗ್ಗಾಗಿದೆ ಅಂದರೆ ಆ ಥರ ಮಾಡ್ಬೋದು ಇಷ್ಟೆಲ್ಲ ನೀವು ಮಾಡ್ಬೋದು ಬೇರೆ ವಿಚಾರದಲ್ಲಿ ನೀವು ಏನು ಕೂಡ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಂದು ಮಾಡಬೇಕು ರೈಟ್ ತಾನೆ ಓಕೆನಾ ಹಾಗಾದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿಶೇಷ ಆ ಈ ಅಲ್ವಾ ಇನ್ನೂ ಏನಾಗುತ್ತೆ ನಂದು ಈ ಪಾರ್ಟ್ ಸರಿ ಇದೆಯಪ್ಪ ಎಲ್ಲ ರೀತಿಯಲ್ಲಿ ಕೂಡ ಪಶ್ಚಿಮದ ನೈಋತ್ಯ ಭಾಗ ಸರಿ ಇದೆ ನೀವು ಹೇಳ್ತಾ ಇರ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಮಕ್ಕಳು ಓದ್ತಾರೆ ಬಟ್ ಅವ್ರಿಗೆ ನೆನಪೇ ಇರುವುದಿಲ್ಲ ಸರ್ ಕೆಲವೊಂದು ಬಾರಿ ಏನೂ ನೆನಪಿರುವುದಿಲ್ಲ ಯಾಕೋ ಗೊತ್ತಿಲ್ಲ ಅವ್ರಿಗೆ ಇಲ್ಲೆಲ್ಲ ಓದ್ತಾರೆ ಸ್ಕೂಲಿಗೆ ಹೋಗಿ ಮರ್ತು ಬಿಡ್ತಾರೆ ಏನು ಮಾಡೋ ಗೊತ್ತಾರೆ ಈ ಪರಿ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯ ಈಶಾನ್ಯದ ಭಾಗ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗಳಾಗಿರ್ತದೆ ಈಶಾನ್ಯದ ಭಾಗ ಈಶಾನ್ಯದ ಭಾಗದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಯಾಕಂದರೆ ಓದಿದ್ದು ನೆನಪಿಗೆನೇ ಬರೋಲ್ಲ ಅಲ್ವಾ ಮೆಂಟಲ್ ಕ್ಲಾರಿಟಿ ಇಲ್ಲ ಅದೇನೋ ಸಮಸ್ಯೆ ಉಂಟು ಹಾಗಾದರೆ ಅಲ್ಲಿ ಶನಿಯ ರಿಲೇಟೆಡ್ ಏನಾದರೂ ಸಾಮಾನುಗಳನ್ನು ಇಟ್ಟು ಇಟ್ಟಿದ್ದೀರಾ ಭಾರದ ವಸ್ತುಗಳನ್ನು ಇಟ್ಟಿದ್ದೀರಾ ಅದನ್ನು ಮೊದಲು ಹೋಗಿ ಚೆಕ್ ಮಾಡಿ ಅಲ್ಲಿ ಕೂಡ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಕೆಲಸನೇ ಮಾಡಲ್ಲ ಅಂತಹ ಕಲರ್ಸನ್ನು ಹಾಕಿದ್ದೀರಾ ಎಲ್ಲೋ ಕಲರ್ಸನ್ನು ಹಾಕಿದ್ದೀರಾ ಎಲ್ಲೋ ಕಲರ್ಸ್ನ ಕರ್ಟನನ್ನು ಹಾಕಿದ್ದೀರಾ ರೆಡ್ ಕಲರ್ ಕರ್ಟನನ್ನು ಹಾಕಿದ್ದೀರಾ ಅಥವಾ ಡಂಪ್ ಮಾಡ್ಕೊಂಡಿದ್ದೀರಾ ಯಾವುದೋ ಯಾವುದನ್ನಾದರೂ ಇಟ್ಟು ಅಲ್ವಾ ಹಳೆಯ ವಸ್ತುವನ್ನು ಇಟ್ಟುಬಿಟ್ಟಿದ್ದೀರಾ ಇದರ ಮುಖಾಂತರ ಕೂಡ ಏನಾಗುತ್ತೆ ಮಕ್ಕಳಿಗೆ ಅದು ಯಾವ ಮಟ್ಟಿಗೆ ಮಾರ್ಕ್ಸ್ ಬರಬೇಕು ಅಥವಾ ಅವರಿಗೆ ನೆನಪಿಗೆ ಬರಬೇಕು ಅಥವಾ ನೆನಪಿನ ಶಕ್ತಿಯಲ್ಲಿ ಇನ್ಕ್ರೀಸ್ ಆಗಬೇಕು ಅದು ಆಗಲಿಕ್ಕೆ ಬಿಡಲ್ಲ ಆಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಅಲ್ವಾ ಈ ಪಾಟೇನೂ ಸರಿ ಇದೆಯಪ್ಪ ಬಟ್ ಇದು ಸರಿ ಇಲ್ಲ ಅಂದಾಗ ಮೆಮೊರಿ ಪವರಲ್ಲಿ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಣ ಹಲೋ 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 ನಮಸ್ತೆ ಟಿ ವಿ ನೋಡ್ಕೊಂಡು ಮಾತಾಡಬೇಡಿಮ್ಮ ಹೌದು ಯಾರು ಮಾತಾಡ್ತಿದ್ರೆ ಮೇಲಿಂದ ಹಾಂ ನಿಮ್ಮ ಹೆಸರು ಹೇಳಿಮ್ಮ ನಿಮ್ಮ ಹೆಸರು ಹೇಳಿಮ್ಮ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಮಗನ ಹೆಸರು ಹೆಸರು ಆಶ್ಲೇಷ ಆಶ್ಲೇಷ ಹೇಗೆ ಕರೀತಾರಮ್ಮ ಇದನ್ನ ಹಾಂ ಓಕೆ ಆಯ್ತಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಟಿ ವಿ ನೋಡ್ಕೊಂಡು ಮಾತಾಡಬೇಡಿಮ್ಮ ಅಯ್ಯೋ ದೇವ್ರೆ ನಿಮಗೆ ಹೇಳಿದ್ದು ಅರ್ಥನೇ ಆಗಲ್ಲ ನಾ ಏನಪ್ಪ ಮಾಡಲಿ ರೈಟಾ ಒಂದು ಒಂದು ಆನ್ಲೈನ್ಗೆ ಕರೆ ಮಾಡಿದಿರಿ ಅಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡಿದೆ ನಾವಾದರೂ ಏನು ಮಾಡೋಕ್ಕಾಗುತ್ತೆ ನೈಋತ್ಯ ಪಶ್ಚಿಮ ನೈಋತ್ಯ ಭಾಗಕ್ಕೆ ಈಶಾನ್ಯ ರೈಟ್ ತಾನೇ ಓಕೆನಾ ತೋ ಈ ಭಾಗ ಅಲ್ಲೂ ಈಶಾನ್ಯದ ಭಾಗ ಯಾವಾಗ ಸಮಸ್ಯೆಗಳಾಗುತ್ತೆ ಅಲ್ಲಿ ಹಳೆಯ ವಸ್ತುಗಳನ್ನ ಇಟ್ಟಿದ್ದೀರಾ ಶನಿಗೆ ಸಂಬಂಧಪಟ್ಟ ನಾವು ತೋದು ಮೇ ಬಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಅಂದರೆ ಮೆಮೊರಿ ಪವರ್ ವೀಕ್ ಆಗುವಂಥದ್ದು ಸರ್ ಮನೆಯಲ್ಲೆಲ್ಲ ಓದ್ತೀನಿ ಸರ್ ನಾನು ಸ್ಕೂಲಿಗೆ ಹೋದಾಗಲೇ ನೆನಪು ಹೋಗೋದು ಏನು ಮಾಡೋಕ್ಕೊತ್ತಲ್ಲಿ ಈ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಹಾಗಾದರೆ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪಶ್ಚಿಮದ ನೈಋತ್ಯ ಭಾಗ ಮತ್ತು ಮನೆ ಈಶಾನ್ಯದ ಭಾಗವನ್ನು ಅಂತೂ ಇಟ್ಕೊಳ್ಬೇಕಪ್ಪ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಒಂದು ವೇಳೆ ಇಲ್ಲಿ ಡಿಸ್ಟರ್ಬೆನ್ಸ್ ಇದ್ರೆ ಎಜುಕೇಷನ್ ಪ್ರಾಬ್ಲಮ್ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಮುಂದುವರಲಿಕ್ಕಂದು ಬಿಡುವುದಿಲ್ಲ ಡಿಸ್ಟರ್ಬೆನ್ಸ್ ಅಂತೂ ಮಾಡಿಯೇ ಮಾಡುತ್ತೆ ಆ ಮೂಮೆಂಟಲ್ಲಿ ಅವ್ರಿಗೆ ಅದೇನು ಕಲ್ತ್ರು ಕೂಡ ಏನಾಗುತ್ತೆ ಮಾರ್ಕ್ಸೇ ಬರಲ್ಲ ಕೆಲವೊಮ್ಮೆ ಫೇಲ್ಯೂರ್ ಆಗ್ಬೋದು ಈ ಸಮಸ್ಯೆಗಳಂದು ಕಾಡಿಯೇ ಈ ಸಮಸ್ಯೆಗಳು ಅವರಿಗೆ ಕಾಡಿಯೇ ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಅಂತೂ ಬರ್ತಾ ಇರ್ತಾರೆ ರೈಟ್ ತಾನಂದರೆ ಈ ಪಾಡ್ ಈಶಾನ್ಯದ ಭಾಗವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ east of north idu ಅಲ್ವಾ ಅಂದರೆ ನಿಮ್ಮ ಉತ್ತರದ ಈಶಾನ್ಯ ಭಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೇವೆ ಉತ್ತರದ ಈಶಾನ್ಯ ಭಾಗ ಈ ಉತ್ತರದ ಈಶಾನ್ಯದ ಭಾಗ ಸರಿ ಇಲ್ಲದಾಗ ಏನಾಗುತ್ತೆ ಕ್ಲಾರಿಟಿ ಇರಲ್ಲ ನಾನು ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಕ್ಲಾರಿಟಿ ಅವ್ರಿಗೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದರ ಅರ್ಥ ಏನಂದರೆ ಏನನ್ನೂ ಓದ್ತಾರೆ ಈಗ ಏನು ಓದಬೇಕು ನೆಕ್ಸ್ಟ್ ಏನು ಓದಬೇಕು ಯಾವುದರಲ್ಲಿ ಹೋಗಬೇಕು ಎಲ್ಲಿ ಹೋಗಬೇಕು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಇದು ಯಾವುದರ ಕ್ಲಾರಿಟಿ ಇಲ್ಲದೆ ಕೂಡ ಹೋಗ್ಬೋದು ಯಾವಾಗ ಒಂಥರ ಅನಾರೋಗ್ಯಕರ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾರೆ ಅಂದರೆ ಇಂಡಿಕೇಶನ್ ಇರ್ತದೆ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರದ ಈಶಾನ್ಯದ ಭಾಗ ಪ್ರಾಬ್ಲಮ್ ಒಳಗಾದಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗ ಆಗ ಆ ಪಾಠನೂ ಕೂಡ ನೀವು ಚೆನ್ನಾಗಿಟ್ಕೊಂಡಾಗ ಅವರಿಗೆ ಎಜುಕೇಷನ್ಗೆ ಸಂಬಂಧ ವಿಚಾರದಲ್ಲಿ ಬಂದಂಥ ಸಮಸ್ಯೆಗಳು ಮತ್ತಷ್ಟು ಕಡಿಮೆ ಆಗ್ಬೋದು ನೋಡಿ ಈ ಪಾಠ ತೊಂದರೆ ಆದ್ರೆ ಏನಾಗುತ್ತೆ ಯಾವುದರಲ್ಲಿ ಕೂಡ ಕ್ಲಾರಿಟಿ ಅಷ್ಟು ಸುಲಭದಲ್ಲಿ ಬರೋದಿಲ್ಲ ಕ್ಲಾರಿಟಿ ಬೇಕು ನಾರ್ತ್ ಆಫ್ ನಾರ್ತ್ ಈಸ್ಟ್ ನ ಬಹಳ ಚೆನ್ನಾಗಿರಬೇಕು ನಿಮ್ಮ ಅದು ಇಮ್ಯುನಿಟಿಯ ಜಾಗ ಹೆಲ್ತಿನ ಜಾಗ ಪ್ರತಿಯೊಂದರ ಹೆಲ್ತ್ ಕೂಡ ಇಲ್ಲಿಂದಲೇ ಪರಿಗಣಿಸಬಾರತ್ತೆ ಆ ಒಂದು ಹೆಲ್ತಿನ ಜಾಗ ಸರಿ ಇದ್ದಾಗ ಅದು ಏನು ಕ್ಲಾರಿಟಿ ಬರಬೇಕು ಅದಂತೂ ನಿಮಗೆ ಬಂದೇ ಬರುತ್ತೆ ಈಗ ನಿಮಗೆ ಮೂರು ಝೋನ್ ಅಂತೂ ಗೊತ್ತಾಯಿತು ನೆಕ್ಸ್ಟ್ ಝೋನ್ ಇರುವಂಥದ್ದು ನಿಮಗೆ ವಾಯುವ್ಯದ ಭಾಗ ಇಲ್ಲಿ ಫಸ್ಟ್ ಇದು ನಿಮ್ಮ ವಾಯುವ್ಯ ವಾಯುವ್ಯ ಅಂದರೆ ಉತ್ತರ ಮತ್ತು ಪಶ್ಚಿಮ ಸೇರುವಂಥ ಜಾಗ ವಾಯುವ್ಯದ ಭಾಗ ಹಾಗಾದರೆ ವಾಯುವ್ಯದ ಭಾಗದಲ್ಲಿ ಅದೇನೋ ಸಮಸ್ಯೆ ಕ್ರಿಯೇಟ್ ಆಯಿತು ಟಾಯ್ಲೆಟ್ ಮಾಡ್ಕೊಂಡ್ರಿ ಬಾತ್ರೂಮ್ ಮಾಡ್ಕೊಂಡ್ರಿ ಅಲ್ವಾ ಅಲ್ಲಿ ಕೂಡ ಗ್ರೀನ್ ಕಲರ್ ಬ್ರೌನ್ ಕಲರ್ ಬರಲಿಕ್ಕಿಲ್ಲ ರೆಡ್ ಕಲರ್ ಬರಲಿಕ್ಕಿಲ್ಲ ಯೆಲ್ಲೋ ಕಲರ್ ಬರಲಿಕ್ಕಿಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಹಾಗೇನಾಗುತ್ತೆ ವಾಯುವ್ಯದ ಭಾಗ ಯಾವುದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಪೋರ್ಟಿಂಗ್ಗೆ ಸಂಬಂಧ ಕೆಲಸ ಮಾಡುತ್ತೆ ನಿಮಗೆಲ್ಲ ಉಂಟು ಬಟ್ ನಿಮಗೆ ಸಪೋರ್ಟೇ ಸಿಗ್ತಾ ಇಲ್ಲ ಅಲ್ವಾ ಎಜುಕೇಷನ್ಗೆ ಸಂಬಂಧ ಸಪೋರ್ಟ್ ಸಿಗ್ತಾ ಇಲ್ಲ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಎಲ್ಲ ಕಲ್ತಿದ್ರಪ್ಪ ಸೀಟ್ ಸಿಗ್ತಾ ಇಲ್ಲ ಮೆಡಿಕಲ್ ಸೀಟ್ ಸಿಕ್ತಾ ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಕೂಡ ಸೀಟ್ ಸಿಗ್ತಾ ಇಲ್ಲ ಅಥವಾ ನಮಗೆ ಯಾವ ಒಂದು ಕಾಲೇಜ್ಗೆ ಹೋಗ್ಬೇಕು ಅಲ್ಲಿ ನಮಗೆ ಸೀಟ್ ಇಲ್ಲ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾವಾಗ ನಿಮ್ಮ ವಾಯುವ್ಯ ವಾಯುವ್ಯದ ಭಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ವಾಯುವ್ಯದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಸಪೋರ್ಟಿಂಗ್ ಲೆವೆಲಲ್ಲಿ ಅದು ವೀಕ್ನೆಸ್ ಆಗುತ್ತೆ ಸಪೋರ್ಟಿಂಗ್ ಲೆವೆಲ್ ನಿಮಗೆ ಸಿಗ್ಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಷನ್ ಇರುತ್ತೆ ಹಾಗೆ ನೋಡಲಿಕ್ಕೆ ಹೋದರೆ ನಿಮಗೆ ಎಲ್ಲ ಝೋನ್ ಕೂಡ ರೆಸ್ಪಾನ್ಸಿಬಿಲಿಟಿ ಅಂತೂ ಕೊಟ್ಟೇ ಕೊಡದೆ ಬಟ್ ಈ ನಾಲ್ಕು ಝೋನ್ಗಳನ್ನು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಮೇ ಬಿ ನಿಮಗೆ ಎಜುಕೇಷನ್ ರಿಲೇಟೆಡ್ ಬಂದಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದ್ರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಯಾವಾಗೆಲ್ಲ ಮಕ್ಕಳ ಎಕ್ಸಾಮ್ ಆಗುತ್ತೆ ಅಲ್ವಾ ಎಕ್ಸಾಮ್ ಆಗುತ್ತೆ ಹೆಂಡಿಸ್ಕೊಳ್ಳಿ ಏನೋ ಇದು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಡೀತಾ ಅಂದ್ರೆ ಇಟ್ಕೊಳ್ಳೋಣ ಓಕೆನಾ ಆಗ ನೀವೇನು ಮಾಡಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಬುಕ್ಸನ್ನು ಮಕ್ಕಳಿಗೆ ಅಲ್ವಾ ಯಾವುದೇ ಕ್ಲಾಸಲ್ಲಿರಲಿ ಆ ಬುಕ್ಸನ್ನು ಒಂದು ಬುಕ್ಸನ್ನು ಪಶ್ಚಿಮ ನೈಋತ್ಯದಲ್ಲಿ ಇಟ್ಕೊಳ್ಳಿ ಒಂದು ಬುಕ್ಸನ್ನು ಈಶಾನ್ಯದಲ್ಲಿ ಇಟ್ಕೊಳ್ಳಿ ಅವ್ರ ಎಕ್ಸಾಮ್ಗೆ ಹೋದಂಥ ಸಂದರ್ಭದಲ್ಲಿ ಆ ಮೂಮೆಂಟಲ್ಲಿ ಏನಾಗುತ್ತೆ ಮೆಮೊರಿ ಪವರ್ ಚೆನ್ನಾಗಿ ಕೆಲಸ ಮಾಡ್ತದೆ ಇಲ್ಲಿ ಏನು ನೀವು ಇಟ್ಟಿದ್ದೀರಾ ಅದು ಅವ್ರಿಗೆ ಅಲ್ಲಿ ನೆನಪಿಗೆ ಬರಲಿಕ್ಕೆ ಶಾ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಮಾಡಿದಾಗ ಕೂಡ ಅವರ ಅವರ ಒಂದು ಎಕ್ಸಾಮಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಅವ್ರ ಪರಿಗೆ ಕ್ರಿಯೇಟ್ ಆಗುತ್ತೆ ಇನ್ನೇನ್ ಮಾಡ್ಬೋದು ಖಂಡಿತ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಓಕೆ ಮತ್ತೆ ಟಿ ವಿ ಅಮ್ಮ ನಿಮಗೆ ನಿಮಗೆ ಒಂದು ಅರ್ಥ ಆಗೋದಿಲ್ಲಮ್ಮ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಅಂತ ನಿಮಗೆ ಎಷ್ಟು ಬಾರಿ ಅಮ್ಮ ಹೇಳೋದು ದಯವಿಟ್ಟು ನಾನು ಏನು ಮಾಡಿದೆ ನಾನು ಕಟ್ಪಾಡಿಯಲ್ಲಿ ಇರ್ತೀನಿ ತಾಯಿ ದಯವಿಟ್ಟು ಬಂದು ಅಲ್ಲಿಗೆ ತೋರಿಸಿ ಮತ್ತೆ ಟಿ ವಿ ನೋಡ್ಕೊಂಡು ಒಮ್ಮೆ ಒಮ್ಮೆ ಕಟ್ ಮಾಡಿದ್ದೆ ಕಟ್ ಕಾಯ್ದು ಫೋನ ಈಗ ಬುದ್ಧಿ ಅಂತೂ ಬರಬೇಕು ಟಿ ವಿ ನೋಡಿ ಮಾತಾಡಬಾರ್ದು ಅಂತ ಮತ್ತೆ ಟಿ ವಿ ಮಾತಾಡ್ತಾರೆ ಓಕೆನಾ ತೋ ದಯವಿಟ್ಟು ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಯಾಕಂದರೆ ಆನ್ಲೈನಲ್ಲಿ ಇರ್ತೀನಿ ನನಗೆ ಅದನ್ನು ಕಿರಿಕಿರಿ ಆಗಲ್ಲ ಅಲ್ವಾ ಅದು ನಮಗೆ ಸೌಂಡ್ ಇಲ್ಲಿಗೆ ಓಕೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆ ಈಗ ತೊ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ತಾನೇ ಇಷ್ಟು ಅರ್ಥ ಆಗಲ್ಲ ಅಂದರೆ ಮಗನ ಬಗ್ಗೆ ನೀವು ಕೇಳ್ತೀರಾ ಮಗ ನೀವು ಹೇಳಿದ ಮಾತನ್ನಂತೂ ಕೇಳಲಿಕ್ಕಿಲ್ಲ ಅವನಿಗೆ ಇರ್ತಾನೆ ಹೆಸರೇ ಆಶ್ಲೇಷ ಅಂತ ಇಟ್ಟಿದ್ದೀರ ಆಶ್ಲೇಷ ಅಂದರೆ ಮೈಂಡ್ ಗೇಮ್ ಅದು ರೈಟ್ ಅವ್ನು ಮೈಂಡ್ ಗೇಮಲ್ಲಿ ಇರ್ತಾರೆ ಅವನಿಗೆ ಬೇಕಾದಾಗಿರ್ತಾನೆ ಏ ನೀವೇನು ಈಗ ಅಚೀವ್ ಬೇಕು ತಾನೆ ಅದಕ್ಕೆ ನಾವು ಹೇಳಿದನ್ನು ಕೇಳಿಸ್ಕೊಳ್ಬೇಕಾಗಿದೆ ಬಾರಿ ಬಾರಿಗೂ ಟಿ ವಿಯನ್ನು ನೋಡೋದು ಅದನ್ನು ನೋಡೋದು ಆನ್ ಮಾಡಿ ಮಾತಾಡೋದು ದಯವಿಟ್ಟು ನಾನು ಹೇಳ್ತೀನಿ ನಿಮಗೆ ನಿಮಗೆ ನನ್ನ ಜೊತೆ ಪ್ರಶ್ನೆ ಮಾಡಲಿಕ್ಕೊಂಡು ಬಹಳ ಸ್ಟ್ರಿಕ್ಟ್ ಆಗಿರಿ ಅಂತ ಹೇಳ್ತೇನೆ ಆ ನಂತರ ಪ್ರಶ್ನೆ ಬಹಳ ಚೆನ್ನಾಗಿರಬೇಕು ನಿಮಗೆ ಅದು ತೊಂದರೆ ಕೊಡ್ತಾ ಇರಬೇಕು ಅಂತ ಪ್ರಶ್ನೆಯನ್ನು ಕೇಳಿ ಅಂತ ಹೇಳ್ತೇನೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಟಿವಿಯನ್ನು ನೋಡಿಕೊಂಡು ದಯವಿಟ್ಟು ಮಾತಾಡಬೇಡಿ ಕರೆಕ್ಟ್ ಕನೆಕ್ಟ್ ಆಯ್ದು ದಯವಿಟ್ಟು ಮನೆಯಿಂದ ಹೊರಗೆ ಬಂದು ಮಾತಾಡಿ ಅಂತ ಹೇಳ್ತೇನೆ ಅಥವಾ ಟಿ ವಿಯನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅಂತ ಹೇಳ್ತೇನೆ ಪರವಾಗಿಲ್ಲ ಆನಂತರ ಡೀಟೇಲ್ಸನ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಅಲ್ವಾ ನಿಮ್ಗೆ ಯಾರ ಬಗ್ಗೆ ಕೇಳಬೇಕು ಅವರ ಹೆಸರು ಅವರು ಹುಟ್ಟಿದ ದಿನಾಂಕ ಅವರ ಹುಟ್ಟಿದ ತಾ ಹುಟ್ಟಿದ ತಾರೀಕು ಹುಟ್ಟಿದ ಸಮಯ ಹುಟ್ಟಿದ ಊರು ಮತ್ತು ಪ್ರಶ್ನೆ ಇಷ್ಟನ್ನು ಬರೆದಿಟ್ಕೊಂಡು ಕರೆ ಮಾಡಿ ಆನಂತರ ಮಾತಾಡುವಾಗ ಬಹಳ ಕ್ಲಿಯರಾಗಿ ಮಾತಾಡಿ ಏನು ಸಮಸ್ಯೆ ಆಗಲ್ಲ ಅಲ್ವಾ ಇದು ಒಂಥರ ಅಲ್ವಾ ಏನೋ ಒಂದು ಕಡೆ ನಾನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ನಿಮಗೆ ಆನ್ಸರ್ ಮಾಡಿದ ಹಾಗೆ ಆಗಲ್ಲ ಯಾಕಂದರೆ ಆನ್ಲೈನಲ್ಲಿರುವಾಗ ದಯವಿಟ್ಟು ಅದಲ್ಲ ಆಗದಂಥ ವಿಚಾರ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಗೊತ್ತಾಯ್ತು ಓಕೆ ಹಾಗಾದರೆ ಪಶ್ಚಿಮನ ಅಲ್ವಾ ಸೊ ಏನು ಮಾಡಬೇಕಾಗುತ್ತೆ ಯಾವಾಗ ನಿಮ್ಮ ಮಕ್ಕಳು ಯಾವ ಸಬ್ಜೆಕ್ಟ್ನ ವಿಚಾರದಲ್ಲಿ ಎಕ್ಸಾಮ್ ಕೊಡಲಿಕ್ಕೆ ಹೋಗ್ತಾರೆ ಅಲ್ವಾ ಯಾವ ಸಬ್ಜೆಕ್ಟ್ನ ವಿಚಾರದಲ್ಲಿ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗ್ತಾರೆ ಆಗ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಒಂದು ಬುಕ್ಸನ್ನು ಇಲ್ಲಿ ಮತ್ತೊಂದು ಬುಕ್ಸನ್ನು ಇಲ್ಲಿ ಇಡ್ಬೋದು ಒಂದೆರಡು ಬುಕ್ಸ್ ಸಿಗಲಿಲ್ಲ ಜೆರಾಕ್ಸ್ ಮಾಡಿಸಿ ಈಶಾನ್ಯದಲ್ಲಿ ಮತ್ತು ನಿಮ್ಮ ಪಶ್ಚಿಮ ನೈಋತ್ಯದಲ್ಲಿ ಇರಿಸಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ರೈಟ್ ತಾನೆ ಓಕೆ ತುಂಬಾ ತುಂಬ ಚೆನ್ನಾಗಿರ್ತದೆ ಸೊ ಇದನ್ನು ಪ್ರತಿ ಬಾರಿ ಕೂಡ ಇದನ್ನು ರಿಪೀಟ್ ರಿಪೀಟ್ ಆಗಿ ಮಾಡ್ಕೊಳ್ಬೋದು ಇದೊಂದು ವಿಚಾರ ಇನ್ನೊಂದು ವಿಚಾರ ಏನು ಗೊತ್ತಾ ಈಗ ಮಕ್ಕಳಿಗೆ ಸಪೋರ್ಟ್ ಸಿಗಬೇಕಲ್ವ ಅದಕ್ಕೋಸ್ಕರ ನೀವು ಪರ್ಮನೆಂಟಾಗಿ ಅವರ ಪುಸ್ತಕವನ್ನು ಇಟ್ಕೊಳ್ಳಿ ಮತ್ತು ನಿಮ್ಮ ವಾಯು ಈಶಾನ್ಯದಲ್ಲಿ ಇಟ್ಕೊಳ್ಳಿ ಅಲ್ವಾ ಈ ಮೂರು ಕಡೆ ಕೂಡ ಪರ್ಮನೆಂಟಾಗಿ ಅವರ ಬುಕ್ಸನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಿಂದ ಆಗುತ್ತಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಲಿತೇ ಕಲಿತಾರೆ ಅವ್ರಿಗೆ ಎನರ್ಜಿ ಬಂದೇ ಬರುತ್ತೆ ಬಟ್ ಝೋನ್ ಬ್ಯಾಲೆನ್ಸ್ ಅಷ್ಟೇ ಓಕೆ ಅಲ್ಲಿ ಟಾಯ್ಲೆಟ್ ಬಂತು ನೀವು ಬುಕ್ಸ್ ಇಟ್ಕೊಂಡ್ರಿ ಮೇ ಬಿ ಅದು ಕೆಲವೊಂದು ಬಾರಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದಲ್ವಾ ಒಳ್ಳೇದಾಗೋದಿಲ್ಲ ಬಟ್ ನೀವು ಝೋನನ್ನು ಬ್ಯಾಲೆನ್ಸ್ ಮಾಡಿಕೊಂಡ ನಂತರ ನಿಮ್ಮ ಮಕ್ಕಳ ಒಂದು ಸುಪ್ತ ಮನಸ್ಸಿಗೆ ಎಜುಕೇಷನ್ ರಿಲೇಟೆಡ್ ಥಾಟ್ಸನ್ನು ಜನ್ ೇಟ್ ಮಾಡಬೇಕಂದಾಗ ನೀವು ಪಶ್ಚಿಮ ನೈಋತ್ಯ ಮತ್ತು ವಾಯುವ್ಯ ಮತ್ತು ಈಶಾನ್ಯದಲ್ಲಿ ಅವರ ಎಜುಕೇಷನ್ ರಿಲೇಟೆಡ್ ಬುಕ್ಸನ್ನು ಅನ್ನು ಇಟ್ಟುಕೊಂಡಾಗ ಖಂಡಿತ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಅವ್ರ ಪಲ್ಗೆ ಕ್ರಿಯೇಟ್ ಆಗುತ್ತೆ ಅಂಥದ್ದೇನು ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೆ ಓಕೆನಾ ಒಂದು ವೇಳೆ ಬುಕ್ಸನ್ನು ನೀವೇನಾದರೂ ರೈಟ್ ತಾನೇ ನೋಡಿ ದಕ್ಷಿಣ ನೈಋತ್ಯಲಿ ಬುಕ್ಸನ್ನು ಇಟ್ಕೊಂಡು ಈ ಪಾರ್ಟಲ್ಲಿ ಖಂಡಿತ ಮಕ್ಕಳು ಓದೋದಿಲ್ಲ ಅರ್ಧಂಬರ್ಧ ಓದ್ತಾರೆ ಗೊಜಲ್ ಗೊಜಲಾಗಿರ್ತಾರೆ ಇದರಲ್ಲಿ ಫೇಲ್ಯೂರ್ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ನೈಋತ್ಯ ಭಾಗದಲ್ಲಿ ಬುಕ್ಸ್ ಗಳನ್ನು ಇಟ್ಕೊಳ್ಬೇಡಿ ಆ ನಂತರ ಪಶ್ಚಿಮ ವಾಯುವ್ಯ ಭಾಗದಲ್ಲಿ ಬುಕ್ಸ್ ಅನ್ನು ಇಟ್ಕೊಳ್ಬೇಡಿ ಪಶ್ಚಿಮದ ವಾಯುವ್ಯದ ಭಾಗದಲ್ಲಿ ಬುಕ್ಸ್ ಅನ್ನು ಇಟ್ಕೊಂಡಾಗ ಯಾವಾಗೆಲ್ಲ ನೀವು ಓದ್ಲಿಕ್ಕೆ ಕೇಳ್ತೀರಾ ಅವಾಗೆಲ್ಲ ಡಿಪ್ರೆಷನ್ಗಳಾಗ್ತಾರೆ ಸಮಸ್ಯೆಗಳಾಗ್ತಾರೆ ತೊಂದರೆಗೊಳಗಾಗ್ತಾರೆ ಅವರಿಂದ ಆಗದಂತ ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಆ ನಂತರ ಇಲ್ಲಿ ಪೂರ್ವ ಆಗ್ನೇಯ ಅಂತ ಉಂಟು ಪೂರ್ವ ಆಗ್ನೇಯ ಇಲ್ಲಿ ಕೂಡ ಹಾಗೇನೆ ಇಲ್ಲಿ ಬುಕ್ಸ್ ಅನ್ನು ಇಟ್ಕೊಳ್ಬಹುದು ಸಮಸ್ಯೆ ಅಂತ ಖಂಡಿತ ಅಲ್ಲ ಬಟ್ ಇಲ್ಲಿಟ್ಟಾಗ ಏನಾಗುತ್ತೆ ಅವರಿಗೆ ಚರ್ನಿಂಗ್ ತುಂಬಾನೇ ಚೆನ್ನಾಗಿರ್ತದೆ ಮಂಥನ ಮಾಡ್ತಾರೆ ಓದಿನ ವಿಚಾರದಲ್ಲಿ ಮಂಥನ ಮಾಡ್ತಾರೆ ಅದು ಪರವಾಗಿಲ್ಲ ಬಟ್ ಈ ಝೋನ್ ಬ್ಯಾಲೆನ್ಸ್ ಆಗಿರ್ಬೇಕಾಗುತ್ತೆ ಆ ಝೋನ್ ಬ್ಯಾಲೆನ್ಸ್ ಆಗಿದ್ದಾಗ ಆ ಪಾಟಲ್ಲಿ ಇಟ್ಟು ಕೂಡ ಏನು ಸಮಸ್ಯೆ ಅಂತೂ ಕ್ರಿಯೇಟ್ ಮಾಡಲ್ಲ ಬಟ್ ಈ ಎರಡು ಝೋನಲ್ಲಿ ದಕ್ಷಿಣ ಇರುತ್ತೆ ಮತ್ತೆ ಪಶ್ಚಿಮ ವಾಯುವ್ಯದಲ್ಲಿ ಮಕ್ಕಳ ಬುಕ್ಸ್ ಬಾರದ ಹಾಗೆ ನೋಡಿ ಅವರೇನೋ ಬುಕ್ಸ್ ತಂದ್ರು ಅಲ್ವಾ ಸ್ಕೂಲಿಂದ ಬಂದರು ಬ್ಯಾಗನ್ನಲ್ಲೇ ಎಸೆದು ಬಿಟ್ಟರೋರು ತೊ ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ಮಕ್ಕಳ ಎಜುಕೇಷನ್ ಅನ್ನು ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತಾಯ್ತು ನಿಮಗೆ ಅಲ್ವಾ ನೆಕ್ಸ್ಟ್ ನೋಡಿ ಏನಾಗುತ್ತೆ ನಿಮಗೆ ಈಗ ಮಕ್ಕಳನ್ನ ಎಲ್ಲಿ ಕೂರಿಸಬೇಕು ಇದೊಂದು ಸಮಸ್ಯೆ ನಾನು ನಾನೆಲ್ ಮಕ್ಕಳ ಸ್ಟಡಿ ರೂಮ್ ಎಲ್ಲಿ ಮಾಡಬೇಕು ನಾನು ಇಲ್ಲಿನೇ ಮಾಡಿ ಸ್ಟಡಿ ರೂಮ್ ರೈಟ್ ಇದು ಸ್ಟಡಿ ರೂಮ್ಗೆ ಅತ್ಯುತ್ತಮವಾದ ಜಾಗ ಬಟ್ ನೀವು ಬೆಡ್ರೂಮ್ ಮಾಡ್ಕೊಳ್ತೀರ ಅಲ್ಲಿ ಬೆಡ್ರೂಮ್ ಇರುತ್ತೆ ಆ ಬೆಡ್ ರೂಮ್ ಇರುವಾಗ ಏನಾಗುತ್ತೆ ಎಜುಕೇಶನ್ ರಿಲೇಟೆಡ್ ಅಲ್ಲಿ ಆಗೋದಿಲ್ಲ ಬಟ್ ನೀವೊಂದು ಸ್ಟಡಿ ಟೇಬಲ್ ಸಣ್ಣದಾಗಿ ಸಣ್ಣದಾಗಿ ಮಾಡ್ಕೊಳ್ಬೋದು ಸ್ಟಡಿ ಟೇಬಲ್ ಅನ್ನು ಮಾಡ್ಕೊಳ್ಬೋದು ಸ್ಟಡಿ ಟೇಬಲ್ ಅನ್ನು ಈಶಾನ್ಯದಲ್ಲಿ ಮಾಡ್ಕೊಳ್ಬೋದು ಸ್ಟಡಿ ಟೇಬಲ್ ಅನ್ನು ಪೂರ್ವದಲ್ಲಿ ಮಾಡ್ಕೊಳ್ಬೋದು ಅಲ್ವಾ ಸ್ಟಡಿ ಟೇಬಲ್ ಇಷ್ಟು ಜಾಗದಲ್ಲಿ ಸ್ಟಡಿ ಟೇಬಲ್ ಮಾಡ್ಕೊಳ್ಬೋದು ಉತ್ತರದಲ್ಲಿ ಸಮೇತ ಸ್ಟಡಿ ಟೇಬಲ್ ಅನ್ನು ಮಾಡಿಕೊಳ್ಬಹುದು ಸಮಸ್ಯೆ ಅಂತ ಖಂಡಿತ ಅಲ್ಲ ಖಂಡಿತ ಸ್ಟಡಿ ಟೇಬಲ್ ಅನ್ನು ಇಟ್ಕೊಳ್ಬಹುದು ಎಲ್ಲಿ ಮಾಡಬಾರ್ದು ಸ್ಟಡಿ ಟೇಬಲ್ ನೀವು ಒಂದು ನಿಮ್ಮ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ವಾಯು ವಾಯುವ್ಯ ಬಿಟ್ಟರೆ ಬಾಕಿ ವಿಚಾರದಲ್ಲಿ ಸ್ಟಡಿ ಟೇಬಲ್ ಅನ್ನು ಖಂಡಿತ ಮಾಡಿಕೊಂಡ್ರೆ ಅಂತಹ ಸಮಸ್ಯೆ ಖಂಡಿತ ಕ್ರಿಯೇಟ್ ಆಗಲ್ಲ ಅಲ್ವಾ ಅವರನ್ನ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೇನೆ ಒಂದೊಂದು ದಿನ ಒಂದೊಂದು ಕಡೆ ಕೂರಿಸಿ ಅಥವಾ ಒಂದೊಂದು ವಾರ ಒಂದೊಂದು ಕಡೆ ಕೂರಿಸಿ ಟೆಸ್ಟ್ ಮಾಡಿಸಿ ಅವರನ್ನ ಎಲ್ಲಿ ಕೂತ್ರೆ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಥವಾ ಯಾವ ರೀತಿ ಮೆಂಟಾಲಿಟಿ ಕೆಲಸ ಮಾಡುತ್ತೆ ಎಲ್ಲಿ ಕೂತಾಗ ಯಾವ ರೀತಿಯಾದಂತಹ ಒಂದು ನಿಮ್ಮ ಫ್ರೀಕ್ವೆನ್ಸಿ ಇರ್ತದೆ ಆ ಮನೋಬಲ ಹೇಗೆ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಅಲ್ಲಲ್ಲಿ ಒಂದು ಅವರ ಸ್ಟಡಿ ಟೇಬಲ್ ನೀವು ಶಿಫ್ಟ್ ಮಾಡಿ ನೋಡಬೇಕು ಎಲ್ಲಿ ಅವರಿಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತದೆ ಅಲ್ಲಿನೇ ನೀವು ಸ್ಟಡಿ ಟೇಬಲ್ ಇಟ್ಟಾಗ ಮೇ ಬಿ ಅವ್ರು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಇನ್ನೇನು ಈಗ ಎಕ್ಸಾಮ್ ಬರ್ತಾ ಉಂಟು ಅದಕ್ಕೆ ಬೇಕಾಗಿ ಈ ತಯಾರಿಗಳನ್ನು ಬಹಳ ಬೇಗನೆ ಮಾಡಿಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಹಾಗಾದ್ರೆ ಇವತ್ತು ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಮನೆಯ ಪಶ್ಚಿಮದ ನೈಋತ್ಯ ಭಾಗ ಅಲ್ಲೇನು ಕ್ಲಟರ್ ಹಾಕ್ಕೊಂಡಿದ್ದೀರಾ ಅದೇನು ಡಸ್ಟ್ಬಿನ್ ಇಟ್ಕೊಂಡಿರ್ತೀರಾ ಅಥವಾ ಟಾಯ್ಲೆಟೇ ಮಾಡ್ಕೊಂಡಿರ್ತೀರಾ ಅಥವಾ ಪಾಟ್ ತಗ್ಗಾಗಿರ್ತದೆ ಅಥವಾ ಅಲ್ಲಿ ಬೋರಿಂಗ್ ಬಂತು ಅಥವಾ ಅಲ್ಲಿ ಬಾವಿ ಬಂತು ಅಥವಾ ಗ್ರೀನ್ ಕಲರ್ ಬಂತು ಅಥವಾ ಬ್ರೌನ್ ಕಲರ್ ಬಂತು ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಇದೆಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಈ ಪಾಠನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾಕಂದರೆ ಮುಖ್ಯವಾಗಿ ಪಶ್ಚಿಮದ ನೋಡುತ್ತೆ ಬಗ್ಗೆ ಚೆನ್ನಾಗಿರಲೇಬೇಕು ಎಜುಕೇಷನ್ಗೆ ಸಂಬಂಧಪಟ್ಟಿದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ನಿಮಗೆ ಗೊತ್ತಾಯಿತು ಎಜುಕೇಷನ್ ರಿಲೇಟೆಡ್ ನಾವು ಏನು ಮಾಡಬೇಕಂತ ಒಂದೇದಾಗಿ ಆ ಪಾಟನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಬುಕ್ಸ್ಗಳನ್ನು ಅಲ್ಲಿ ಇಡುವಂಥದ್ದು ಮಕ್ಕಳನ್ನು ಬೇರೆ ಬೇರೆ ಕಡೆ ಕೂರಿಸಿ ಒಂದು ಪ್ರಾಯೋಗಿಕ ರೀತಿಯಲ್ಲಿ ನೋಡುವಂಥದ್ದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಆನಂತರ ಏನು ಮಾಡಿ ಅಂದರೆ ಅವರು ಎಲ್ಲಿ ಕೂರ್ತಾರೆ ಅಲ್ವಾ ಅವರ ಸ್ಟಡಿ ಟೇಬಲ್ ಏನಿದೆ ಆ ಸ್ಟಡಿ ಟೇಬಲ್ ಬಹಳ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ಯಾವ ಪೆನ್ ಪೆನ್ಸಿಲ್ ಆಗಲಿ ಅಥವಾ ನಿಮ್ಮ ಬುಕ್ಸ್ ಆಗಲಿ ಚಲ್ಲಂಬಿಲ್ಲಿ ಆಗಿರಬಾರ್ದು ಬಹಳ ಸಿಸ್ಟಮೆಟಿಕ್ ಆಗಿರಬೇಕಾಗುತ್ತೆ ಅದು ಅದನ್ನು ಮಾಡ್ಕೊಳ್ಳಿ ಆನಂತರ ಅಲ್ಲಿ ಅವರು ಕೂತ್ಕೊಳ್ಳುವಂತಹ ಚಾರಿಗೆ ಒಂದು ಯೆಲ್ಲೋ ಕಲರ್ನ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ಹೆಚ್ಚಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದಿದಾಗ ರೈಟ್ ಉತ್ತರ ಉತ್ತರ ದಿಕ್ಕು ರಿಲೇಟೆಡ್ ಟು ನಮ್ಮ ಬುಧನಿಗೆ ಸಂಬಂಧ ಮರಿಕ್ಯೂರಿಗೆ ಸಂಬಂಧಪಟ್ಟದ್ದು ಬುಧನಿಗೆ ಬುಧ ಬಂದು ಜ್ಞಾನಕಾರಕ ಒಂದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದಿದಾಗ ಮೇ ಬಿ ಹೆಚ್ಚಿನ ಮಕ್ಕಳಿಗೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಬಹಳ ಒಳ್ಳೆ ರೀತಿಯಲ್ಲಿ ಇರ್ತಾರೆ ತುಂಬ ಚೆನ್ನಾಗಿ ಅವರು ಮೇಂಟೈನ್ ಮಾಡಲಿಕ್ಕೆ ಕೂಡ ಅವರಿಂದ ಸಾಧ್ಯತೆ ಉಂಟು ಒಳ್ಳೆ ನಾಲೆಜ್ ಅನ್ನು ಕೂಡ ಗಳಿಸಿಕೊಳ್ತಾರೆ ಇಂಡಿಕೇಶನ್ ನೋಡಿ ಯಾವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದ್ತಾರೆ ಈಗ ನೋಡಿ ಪೂರ್ವ ದಿಕ್ಕಿಗೂ ಮುಖ ಮಾಡಿ ಓದಬೋದು ಅಂತ ತೊಂದರೆ ಇಲ್ಲ ಬಟ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಿದಾಗ ಬಹಳ ಕಾನ್ಸಂಟ್ರೇಷನ್ ಇಟ್ಕೊಳ್ಬೇಕಾಗುತ್ತೆ ಒಮ್ಮೆ ಎಲ್ಲಿವರೆಗೆ ಓದು ಮುಗಿಯೋದಿಲ್ಲ ಅಲ್ಲಿವರೆಗೆ ಕೂಡ ಅಲ್ಲಿಂದ ಎದ್ದು ಹೋಗುವ ಹಾಗಿಲ್ಲ ಆ ಪರಿಸ್ಥಿತಿ ಇರ್ತದೆ ಎಲ್ಲಿ ಕೂಡ ಅಲ್ವಾ ನಿಮ್ಮ ಮಕ್ಕಳಿಗೆ ಎದ್ದು ಹೋಗ್ತಾ ಇರ್ತಾರೆ ಅಲ್ವಾ ಅಡುಗೆ ಮನೆಯಲ್ಲಿ ಏನ್ ಮಾಡಿದ್ದಾರೆ ಅಥವಾ ಹೊರಗೆ ಯಾರು ಬಂದಿದ್ದಾರೆ ಫ್ರಿಜ್ಜಲ್ಲಿ ಏನಿದೆ ಏನು ತಿಂಡಿ ಇದೆ ಸ್ವಲ್ಪ ಏನೋ ತಿಂತಾರೆ ಮತ್ತೆ ಬಂದು ಓದ್ತಾರೆ ಅವರಿಗೆಲ್ಲ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಓದುವುದು ಅತ್ಯುತ್ತಮವಾದ ಫಲದಾಯಿ ಪರವಾಗಿಲ್ಲ ಓಕೆ ನೋ ಪ್ರಾಬ್ಲಮ್ ಉತ್ತರ ದಿಕ್ಕಿ ಮುಖ ಮಾಡಿ ಓದುವವರು ಅದು ತಿಂದೇ ಓದುವವರು ಏನಾದರೂ ಅವ್ರಿಗೆ ಬೇಕು ಹತ್ತಿರದಲ್ಲಿ ಅಥವಾ ತಿನ್ಬೇಕು ಅವ್ರಿಗೆ ಏನಾದರೂ ಅಲ್ವಾ ಟ್ರೈ ಮಾಡಿ ನೋಡಿ ಅಲ್ವಾ ಅಂತ ಅದೇ ಪೂರ್ವ ದಿಕ್ಕಿಗೆ ಮುಖ ಓದುವವರು ಯಾರೋ ಬಹಳ ಕಾನ್ಸಂಟ್ರೇಷನ್ ಇಟ್ಕೊಂಡು ಆಗಿರ್ತಾರೆ ಸರ್ಕಾರಿ ನೌಕರಿಗೆ ಬೇಕಾದಂತೆ ಐ ಎ ಎಸ್ ಐ ಪಿ ಎಸ್ ಮಾಡುವವರು ದೊಡ್ಡ ಹುದ್ದೆಗೆ ಹೋಗ್ಬೇಕನ್ನೋ ತೀವ್ರ ಇಚ್ಛೆ ಉಳ್ಳವರು ಅಲ್ವಾ ಅವರೆಲ್ಲರೂ ಏನ್ ಮಾಡ್ತಾರೆ ಪೂರ್ವ ದಿಕ್ಕಿಗೆ ಮುಖ ಓದ್ತಾರೆ ಓದುತ್ತಾರೆ ಬಹಳ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಬಹಳ ಚೆನ್ನಾಗಿ ಕಾನ್ಸೆನ್ಟ್ರೇಷನ್ ಬೇಕು ಆ ಕಾನ್ಸಂಟ್ರೇಷನ್ ಇಟ್ಕೊಂಡು ಎಲ್ಲಿವರೆಗೆ ಓದು ಪೂರ್ತಿ ಆಗೋದಿಲ್ಲ ಅಲ್ಲಿವರೆಗೆ ಕೂಡ ಅಲ್ಲಿ ಕೂತ್ಕೊಂಡು ಓದಿದಾಗ ಪೂರ್ವದಕ್ಕೆ ಮುಖ ಮಾಡಿಕೊಂಡು ಓದಿದಾಗ ಮೇ ಬಿ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡೆಯುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇನ್ನು ದಕ್ಷಿಣದ ಭಾಗಕ್ಕೆ ಮುಖ ಮಾಡಿ ಓದುವವರು ಅವು ಅದು ಏನರ್ಥ ಅಂದರೆ ದಕ್ಷಿಣದ ಭಾಗ ಟೆಕ್ನಿಕಲ್ ನಾಲೆಜ್ ಅಲ್ವಾ ಯಾವುದೇ ರೀತಿಯ ಟೆಕ್ನಿಕಲ್ ನಾಲೇಜ್ ಇರ್ಬೋದು ಅದು ನಿಮ್ಮ ಮೆಕಾನ ಮೆಕ್ಯಾನಿಕಲ್ ಇರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ನಿಮ್ಮ ಡಾಕ್ಟರ್ ಇರ್ಬೋದು ಅಥವಾ ಬೇರೆ ಯಾವುದು ಕೂಡ ಯಾವುದೇ ಫೀಲ್ಡನ್ನು ತೆಗೆದುಕೊಳ್ಳಿ ರಿಲೇಟೆಡ್ ಟು ಟೆಕ್ನಿಕಲ್ ಟೆಕ್ನಿಕಲ್ ಫೀಲ್ಡ್ಗೆ ಸಹ ಸಂಬಂಧಪಟ್ಟಂತೆ ಎಲ್ಲ ನಾಲೆಜ್ ಕೂಡ ಅವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಓದಿದಾಗ ಅವ್ರು ಪಡ್ಕೊಳ್ತಾರೆ ನೋಡಿ ಅದು ಏನಾಗುತ್ತೆ ಗೊತ್ತಾ ಇಲ್ಲಿ ನಾವು ಏನು ಹೇಳುವಂತಿಲ್ಲ ಅವರಿಗೆ ಅಲ್ವಾ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಬೈ ಡಿಫಾಲ್ಟ್ ಆಗಿ ಅಲ್ಲಿನೇ ಮುಖ ಮಾಡಿ ಕೂತಿರ್ತಾರೆ ರೈಟ್ ಅದನ್ನು ನೋಡಿನೇ ನೀವು ಪರಿಗಣಿಸಿ ನಿಮ್ಮ ಮಕ್ಕಳು ಯಾವ ಫೀಲ್ಡಲ್ಲಿ ಹೋಗಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ರೈಟ್ ಈಗ ಉತ್ತರ ದಿಕ್ಕಲ್ಲೇ ಮುಖ ಮಾಡಿ ಓದ್ತಾ ಇದ್ದಾರೆ ಅಂದಾಗ ಮೇ ಬಿ ಅವರು ಕೆಲಸದಲ್ಲಿ ಕೆಲಸ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದ್ತಾ ಇದ್ದಾರೆ ಬೈ ಡಿಫಾಲ್ಟ್ ಆಗಿ ಅಂದಾಗ ಡೆಫಿನೆಟ್ ಆಗಿ ಅವರೆಲ್ಲೊಂದು ಕಡೆ ದೊಡ್ಡ ಹುದ್ದೆಯನ್ನು ಅಲಂಕರ್ ಅಲಂಕರಿಸುವಂತಹ ಒಂದು ಯೋಗ ಭಾಗ್ಯ ಅಥವಾ ಅದರಲ್ಲೇ ಹೋಗ್ಬೇಕು ತೀವ್ರ ಇಚ್ಛೆಯನ್ನು ಇಟ್ಕೊಂಡೆ ಅವರು ಓದ್ತಾ ಇದಾರೆ ಅದಕ್ಕೆ ಅವರ ಸಬ್ಕಾನ್ಶಿಯಸ್ ಮೈಂಡ್ ಏನು ಮಾಡುತ್ತೆ ಅಂತಹ ಜಾಗವನ್ನೇ ತೋರಿಸಿಕೊಡುತ್ತೆ ಇಲ್ಲಿಗೆ ಮುಖ ಮಾಡಿ ಓದು ಅಂತಾರೆ ಆನಂತರ ಯಾರೆಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಓದಿರ್ತಾರೆ ಅವರೆಲ್ಲರೂ ಕೂಡ ವಿಶೇಷ ರೀತಿಯಲ್ಲಿ ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದು ಕಂಪ್ಯೂಟರ್ ಸೈನ್ಸೇ ಇರ್ಬೋದು ಡಾಕ್ಟರ್ ಇರ್ಬೋದು ಮೆಡಿಕಲ್ ಯಾವುದು ಬೇಕಾದರೂ ಹೋಗಿ ನೀವು ಮೆಕಾನಿಸಮೇ ಇರ್ಬೋದು ಬೇಕಾದರೆ ಅದು ದಕ್ಷಿಣದ ಭಾಗದಿಂದಲೇ ಬರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸವನ್ನು ಅವ್ರು ಮಾಡಿಯೇ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಸಮೇತ ಅಲ್ಲಿಂದಲೇ ಬರುತ್ತೆ ಅದನ್ನು ಕೂಡ ಮಾಡುವಾಗ ಅವರು ದಕ್ಷಿಣದ ಭಾಗಕ್ಕೆ ಮುಖ ಮಾಡಿ ಪರವಾಗಿಲ್ಲ ಯಾವ ಉದ್ಯೋಗದಲ್ಲಿ ಮತ್ತೆ ಬಿಟ್ಟು ಆಗಿತ್ತು ಹೇಳಿ ಸರ್ ರಾತ್ರಿ ಒಂಬತ್ತು ಮೂವತ್ತು ಓಕೆ ಈಗ ಕರೆ ಮಾಡೋದು ಎಲ್ಲಿಂದ ನೀವು ಬ್ಯಾಂಗ್ಳೂರಿಂದ ಓಕೆ ಸರಿ ಸರ್ ನಕ್ಷತ್ರ ಯಾವುದು ಓಕೆ ಮಖ ನಕ್ಷತ್ರ ಸಿಂಹರಾಶಿ ಜಾತಕ ರೈಟಾ ಓಕೆನಾ ಹ್ಞೂ ನೋಡೋಣ ಜಾತಕ ಏನು ಹೇಳುತ್ತೆ ಓಕೆ ಹೆಸರು ಶ್ರೀನಿವಾಸ್ ಅಂತ ಕರೀತಾರಾಸ್ ಹ್ಞೂ ಓಕೆ ಪರವಾಗಿಲ್ಲ ಸರ್ ಜಸ್ಟ್ ವೆಯ್ಟ್ ಸರ್ ಹೇಳ್ತೇನೆ ನಿಮಗೆ ಓಕೆ ನಾನು ಹೇಳ್ತೀರಾ ಶ್ರೀನಿವಾಸನ ಹೆಸರನ್ನ ಬದಲಾಯಿಸ್ಕೊಳ್ಳಿ ಸರ್ ನೀವು ಆಯಿತಾ ಶ್ರೀನಿವಾಸನ ಹೆಸರನ್ನ ನೀವು ಎ ಅಕ್ಷರದ ಹೆಸರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಓಕೆನಾ ಎ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಸ್ ಅಕ್ಷರದ ಹೆಸರು ಬೇಕಾಗಿಲ್ಲ ನಿಮಗೆ ಎಸ್ ಹೆಸರು ಇಟ್ಕೊಂಡಾಗ ನಿಮಗೆ ಆಗೋದು ಯಾಕಂದರೆ ಏನಾಗುತ್ತೆ ಗೊತ್ತಾ ಶ್ರೀನಿವಾಸ ಅವರೇ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏಜ್ ಸಿರೀಸ್ ಆಯ್ತಲ್ವಾ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರೈಟಾ ಅಥವಾ ಅಲ್ಲಿ ಏನೆಲ್ಲ ಮಾಡಿದ್ದೀರಲ್ವಾ ಅದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಉಂಟಲ್ಲಿ ಓಕೆನಾ ಆ ಸಮಸ್ಯೆ ನಿಮ್ಮನ್ನು ಯಾವಾಗಲೂ ಬಿಡುವುದಿಲ್ಲ ಅಂತ ಒಂದು ಸ್ನೇಹಿತರ ಜೊತೆಗೆ ಮಾಡಿದಂಥ ಕೆಲವು ಕರ್ಮಗಳು ಅದು ನಿಮ್ಮನ್ನು ಬಿಡುವುದಿಲ್ಲ ಪ್ರಾಬ್ಲಮ್ಗಳ ಪಡಿಸ್ತವೆ ನಿಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಆ ಪರಿಸ್ಥಿತಿ ಅಂದರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಹೆಸರಿನಲ್ಲಿ ಬದಲಾವಣೆ ತನ್ನಿ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಪ್ರತಿ ಶನಿವಾರ ಶನಿವಾರ ದಿವಸ ಒಂದು ಒಂದು ಹಿಡಿ ಬಾದಾಮನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಇದರಿಂದ ಒಳ್ಳೆ ರಿಸಲ್ಟ್ ನೀವು ಒಳ್ಳೆ ಕೂಡ ಪ್ರತಿದಿನ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದಿಂದ ಇಡೀ ದೇಹಕ್ಕೆ ನಿವಾರಿಸ್ ತೆಗಲಿಕ್ಕೆ ನಿವಾರಿಸ ಹೊರಗೆ ಹಾಕ್ಲಿಕ್ಕೆ ಹೇಳಿ ಕೂಡ ರಾಹುವಿನ ರಿಲೇಟೆಡ್ ಬರತಕ್ಕಂತ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ತವೆ ತುಂಬಾ ಚೆನ್ನಾಗಿ ಅದು ಹೋಗ್ಲಿಕ್ಕೆ ಶುರು ಆಗುತ್ತೆ ಓಕೆ ಮದುವೆ ಆಯ್ತು ಸರ್ ನಿಮ್ಗೆ ಇಲ್ಲ ಮದುವೆ ಆಗಿದೆ ಮದುವೆ ಆದ ನಂತರ ಕೆಲಸದಲ್ಲಿ ಚೆನ್ನಾಗಿ ಹೋಗ್ಬೇಕಂತ ಏನ್ ಮಾಡ್ತಾ ಇದ್ದೀರಾ ನೀವು ಅದು ನಿಮ್ಮ ವೀಕ್ನೆಸ್ ಸರ್ ನಾನು ಹೇಳ್ತೀನಿ ನಿಮ್ಮ ಒಂದು ಹೆಸರಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಸರ್ ರೈಟ್ ಓಕೆನಾ ನೀವೊಂದು ಹೆಸರಿನಲ್ಲಿ ಬದಲಾವಣೆ ಮಾಡಿ ತುಂಬಾ ಚೆನ್ನಾಗಿರ್ತದೆ ನಿಮಗೆ ನಿಮಗೆ ನಾನು ಇನ್ನು ನೋಡಿ ಸರ್ ಮದುವೆ ಎಷ್ಟು ಸಮಯ ಆಯ್ತು ಆಗಿ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್ ಆರು ವರ್ಷ ಓಕೆ ತರ್ಟಿ ಬಂದಾಗಲಿ ಮದುವೆ ಲವ್ ಮ್ಯಾರೇಜಾ ಸರ್ ಅದು ಅರೇಂಜ್ ಮ್ಯಾರೇಜ್ ಓಕೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಜಾತಕ ಸ್ವಲ್ಪ ಚೆಕ್ ಮಾಡಬೇಕು ಸರ್ ನೀವು ಯಾಕಂದ್ರೆ ಈ ಜಾತಕ ಬೇರೆ ಏನೋ ಕಥೆ ಹೇಳ್ತಾ ಉಂಟು ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತೋ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮಾಡಿದಂಥ ಕೆಲವು ಕರ್ಮಗಳು ನಿಮ್ಮನ್ನು ಲೈಫ್ ಲಾಂಗ್ ಕಾಡುತ್ತೆ ಅಂತ ಇಂಡಿಕೇಶನ್ ಇದೆ ಸರ್ ದಯವಿಟ್ಟು ಈ ಜಾತಕವನ್ನು ಯಾರಿಗಾದರೂ ಒಮ್ಮೆ ತೋರಿಸಿ ಅದನ್ನು ಒಳಪಡಿಸಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಥವಾ ಈ ಜಾತಕದಲ್ಲಿ ನಿಮ್ಮ ಸಮಯದಲ್ಲಿ ವ್ಯತ್ಯಾಸ ಉಂಟು ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದಿಷ್ಟು ರೆಮಿಡಿಸನ್ನು ಮಾಡ್ಕೊಳ್ಳಿ ಶ್ರೀನಿವಾಸವರಿಗೆ ಗೆಲ್ತೀರಾ ಒಳ್ಳೆದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆನಾ ಕೆಲವು ಜಾತಕ ಯಾಕೋ ಗೊತ್ತಿಲ್ಲ ಅದು ಪ್ರೆಡಿಕ್ಷನ್ ಕರೆಕ್ಟ್ ಆಗಿ ಬರಬೇಕಪ್ಪ ಇಲ್ಲ ಸಮಯ ವೇರಿಯೇಷನ್ ಪ್ರೆಡಿಕ್ಷನ್ ಬರಲ್ಲ ಓಕೆ ಎನಿವೆ ಈ ಒಂದು ವಿಷಯ ಗೊತ್ತಾಯಿತು ಟೆಕ್ನಿಕಲ್ ನಾಲೆಜ್ ಅನ್ನು ಇಟ್ಕೊಳ್ಳುವ ದಕ್ಷಿಣಕ್ಕೆ ಮುಖ ಮಾಡಿ ಅದೇ ಪಶ್ಚಿಮಕ್ಕೆ ಮುಖ ಮಾಡಿ ಅವರು ಅವರು ಕೂಡ ಬಿಸ್ನೆಸ್ ಮ್ಯಾನೇ ಆಗುವಂಥದ್ದು ದೊಡ್ಡ ಮಟ್ಟಿಗೆ ಹೋಗ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಹಣಕಾಸು ವಿಶೇಷ ರೀತಿಯಲ್ಲಿ ಮಾಡಲೇಬೇಕನ್ನೋ ತೀವ್ರ ಇಚ್ಛೆ ಇರ್ತದೆ ದುಡ್ಡು 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 ದುಡ್ಡಿಗೋಸ್ಕರ ಪ್ರಯತ್ನ ಮಾಡ್ತಾರೆ ದುಡ್ಡಿನ ಬಿಸ್ನೆಸ್ ಅನ್ನು ಮಾಡ್ತಾರೆ ಅದು ಕನ್ಸ್ಟ್ರಕ್ಷನ್ ಮಾಡಬಹುದು ಬಿಸ್ನೆಸ್ ಮಾಡಬಹುದು ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಹೋಗಬಹುದು ಪರವಾಗಿಲ್ಲ ಪಶ್ಚಿಮಕ್ಕೆ ಮುಖ ಮಾಡಬಹುದು ಪರವಾಗಿ ನಾವು ನೋಡಬೇಕಾಗುತ್ತೆ ಮಕ್ಕಳು ಬೈ ಡಿಫಾಲ್ಟ್ ಆಗಿ ಎಲ್ಲಿಗೆ ಮುಖ ಮಾಡಿ ಓದ್ತಾ ಇದ್ದಾರೆ ಎಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಇದು ಮ್ಯಾಟರ್ ಆಗುತ್ತೆ ಅವರ ಒಂದು ಫ್ಯೂಚರ್ ಲೈಫ್ಗೆ ಸಂಬಂಧ ಯಾವಾಗಲೂ ಕೇಳ್ತಿರಲ್ಲ ನನ್ನ ಮಗ ಯಾವ ಫೀಲ್ಡ್ ಅಲ್ಲಿ ಹೋಗ್ತಾನೆ ನನ್ನ ಮಗಳು ಯಾವ ಫೀಲ್ಡ್ ಅಲ್ಲಿ ಹೋಗ್ತಾಳೆ ಸೊ ಹಾಗಾದ್ರೆ ನೀವು ಇದನ್ನು ಪರಿಗಣಿಸಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ ನಿಮ್ಮ ಮಕ್ಕಳು ಯಾವ ಫೀಲ್ಡ್ ಅಲ್ಲಿ ಹೋಗಬೇಕು ರೈಟ್ ತಾನೆ ನಿಮ್ಮ ಮಕ್ಕಳು ಯಾವ ಫೀಲ್ಡ್ ಅಲ್ಲಿ ಹೋಗಬೇಕು ಆಗ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆ ಗೊತ್ತಾಯ್ತೀಗ ಹಲವು ವಿಚಾರಗಳು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಎಜುಕೇಶನ್ ರಿಲೇಟೆಡ್ ರೈಟ್ ಹಾಗಾದ್ರೆ ನಿಮ್ಮ ಮಕ್ಕಳು ಯಾವಾಗೆಲ್ಲ ಯಾವ ಎಕ್ಸಾಮ್ಗೆ ಅವರು ಹೋಗ್ತಾ ಇರ್ತಾರೆ ಆವಾಗ ಅವಾಗ ಏನು ಮಾಡ್ಬೇಕು ಆ ಎಕ್ಸಾಮ್ಗೆ ಸಂಬಂಧ ಬುಕ್ಸ್ ಅನ್ನು ಎಲ್ಲಿಡಬೇಕು ಪಶ್ಚಿಮದ ನೈಋತ್ಯ ಭಾಗ ಈಶಾನ್ಯದ ಭಾಗ ಈ ಎರಡೂ ಕಡೆ ಕೂಡ ನೀವು ಬುಕ್ಸನ್ನು ಇಟ್ಟು ಹೋದಾಗ ಏನಾಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿಯಲ್ಲಿ ಒಂದು ನೆನಪಿಗೆ ಬರಬೇಕು ಮೆಮೊರಿ ನಿಮಗೆ ಇನ್ಕ್ರೀಸ್ ಆಗಬೇಕು ಅದು ಆಗುತ್ತೆ ಎಲ್ಲಿ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕೂಡ ಯಾವ ವಿಚಾರವಾಗಿ ನೀವು ಅದನ್ನು ಬರೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದು ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ ಅದು ತಟ್ಟಂತ ನಿಮಗೆ ನೆನಪಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಸೊ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಇಷ್ಟಂತೂ ಮಾಡಿ ಅಂತ ಹೇಳ್ತೇನೆ ಖಂಡಿತ ಎಜುಕೇಷನ್ ರಿಲೇಟೆಡ್ ಬಂದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತವಾಗಿ ದೂರ ಆಗಲಿಕ್ಕೆ ಆಗುತ್ತೆ ಆನಂತರ ಮಕ್ಕಳಿಗೆ ನೋಡಿ ಮಕ್ಕಳಿಗೆ ಕೆಲವರಿಗೆಲ್ಲ ಟ್ಯೂಷನ್ ಬೇಕಾಗುತ್ತೆ ಅದನ್ನೆಲ್ಲ ಕೊಡಿಸಿ ನೀವು ಆಯಿತಾ ಟ್ಯೂಷನ್ ಕೊಡಿಸ್ಬೇಕು ಅವ್ರಿಗೆ ಅಥವಾ ನೀವೇ ಅವ್ರಿಗೆ ಕಲಿಸ್ತಾ ಇದ್ದೀರ ತಾಯಿನೇ ಕಲಿಸ್ತಾರೆ ತಂದೆನೇ ಕಲಿಸ್ತಾರೆ ಅಂದಾಗ ನೀವೇ ಮನೆಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಕಲಿಬಹುದು ಪರವಾಗಿಲ್ಲ ಯಾವಾಗ ಎಕ್ಸಾಮ್ ಎಲ್ಲ ಹತ್ತಿರ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಹೊರಗಿನ ವಸ್ತುಗಳನ್ನು ತಂದು ಕೊಡಬೇಡಿ ಯಾವುದೇ ಕೂಡ ಈವನ್ ಐಸ್ ಕ್ರೀಮ್ ಕೂಡ ತಂದು ಕೊಡಬೇಡಿ ಎಕ್ಸಾಮ್ ಮುಗಿಬೇಕು ಆ ಒಂದು ತಿಂಗಳ ಕಾಲ ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕಾಗುತ್ತೆ ಎಕ್ಸಾಮ್ ರಿಲೇಟೆಡ್ ಯಾವುದೇ ಕಾರಣಕ್ಕವರಿಗೆ ಹೊರಗಿನ ವಸ್ತು ತಂದು ಕೊಡೋದಾಗಲಿ ಐಸ್ ಕ್ರೀಮ್ ತಂದು ಕೊಡೋದಾಗಲಿ ಚಿಪ್ಸ್ ತಂದು ಕೊಡೋದಾಗ್ಲಿ ಮ್ಯಾಗಿ ತಂದು ಕೊಡೋದಾಗ್ಲಿ ಪಿಜ್ಜಾ ಬರ್ಗರ್ ಅಂತ ಒಂದು ಮಾಡಬಾರ್ದು ಯಾಕಂದ್ರೆ ರಾಹು ಅಲ್ಲಿ ಇಂಪ್ಯಾಕ್ಟ್ ಅನ್ನು ಕೊಡ್ತಾರೆ ರಾಹುವಿನ ಒಂದು ಎನರ್ಜಿ ಜನರೇಟ್ ಆಗಿರ್ತದೆ ಅವರ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡಬಲ್ಲ ಆ ಸಂದರ್ಭದಲ್ಲಿ ಅದನ್ನು ಮಾಡಬಾರ್ದು ಅಂತ ಹೇಳ್ತೇನೆ ಒಂದು ತಿಂಗಳ ಕಾಲ ಸ್ಟ್ರಿಕ್ಟ್ ಆಗಿದೆ ಮತ್ತೆ ಪರವಾಗಿಲ್ಲ ಅದೇ ರೀತಿ ರಾತ್ರಿ ಹೊತ್ತು ಊಟ ಕೂಡ ರಾತ್ರಿ ಬೇಗ ಊಟ ಮಾಡಬೇಕು ಹೆಚ್ಚಾಗಿ ತರಕಾರಿ ಮತ್ತೆ ಫ್ರೂಟ್ಸ್ ಸೇವನೆ ಮಾಡಬೇಕಾಗುತ್ತೆ ರಾತ್ರಿ ಹೊತ್ತು ಇಲ್ಲಾಂದ್ರೆ ಬೆಳಗಿನ ಹೊತ್ತು ಹೇಳ್ಲಿಕ್ಕೆ ಆಗಲ್ಲ ಮೆಮೊರಿ ಪವರ್ ವೀಕ್ ಆಗ್ಬೋದು ಆಲಸ್ಯ ಜಾಸ್ತಿ ಆದಾಗ ಅವ್ರಿಗೆ ನೆನಪಿಗೆ ಬರಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇನ್ನೇನಿರ್ತದೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಸರ್ ನಮಸ್ತೆ ಯಾರು ಹಾ ಬಾಲಗಂಗಾಧರ್ ತಿಲಕ್ ಬಾಲಚಂದ್ರ ಓಕೆ ಆ ಬಾಲಚಂದ್ರ ಅವರೇ ಮಾತಾಡಿ ಯಾರ ಬಗ್ಗೆ ತಿಳ್ಕೊಬೇಕು ಎರಡು ಸಮಯ ಸಂಜೆ ಹುಟ್ಟಿದಲ್ಲಿ ಸರ್ ತಾವು ಮಂಗಳೂರಲ್ಲಿ ಉತ್ತರಾಷಾಢ ನಕ್ಷತ್ರನಾ ಜಾತಕದಲ್ಲಿ ಉತ್ತರಾಷಾಢ ನಕ್ಷತ್ರ ರೈಟ್ ಎಸ್ ಜಾತಕದಲ್ಲಿ ಉತ್ತರಾಸಣೆಗೆ ಪರವಾಗಿಲ್ಲ ಸರ್ ಓಕೆ ಶನಿ ನಡೀತಾ ಉಂಟಲ್ಲ ಸರ್ ನಿಮ್ಗೆ ಶನಿ ನಿಮಗೆ ಮಾನಸಿಕ ರೀತಿಯಲ್ಲಿ ಚಿಂತೆ ಕೊಟ್ಟೇ ಕೊಡ್ತಾನಲ್ಲ ದುಡ್ಡಿನ ವಿಚಾರ ಪ್ರಾಬ್ಲಮ್ ಕೊಡ್ತಾನಲ್ಲ ಸರ್ ಏನ್ ಮಾಡ್ತೀರಿ ಈಗ ಅಲ್ವಾ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಅದ ಶನಿವೇಶ ಎರಡು ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ ಎರಡು ಸಾವಿರದ ಹದಿನೈದರಿಂದ ಕೂಡ ನಿಮ್ಮನ್ನು ನೋಡಿ ನಿಮಗೆ ಒಂದು ಒಂದೇ ಒಂದು ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೀನಿ ಸರ್ ಮೇ ಬಿ ಅದನ್ನು ಫಾಲೋ ಮಾಡಿ ಒಂದೇದಾಗ ಏನಂದರೆ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಬನ್ನಿ ಓಕೆನಾ ಎಳ್ಳೆಣ್ಣೆ ನಿಮ್ಮ ತಲೆಯನ್ನು ನಿವಾರಿಸಿ ಎಳ್ಳೆಣ್ಣೆ ಹಾಕಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆನಂತರ ಏನು ಮಾಡಬೇಕು ಅಂತ ನಿಮ್ಮ ಕುಟುಂಬದ ದೈವದಲ್ಲಿಗೇ ಹೋಗಬೇಕು ಸರ್ ಅಲ್ಲಿನೇ ದಾರಿ ಕಂಡು ಬರುವುದು ವೇರಿ ಎಲ್ಲಿ ಕೂಡ ದಾರಿ ಕಂಡು ಬರಲ್ಲ ನಿಮಗೆ ಓಕೆನಾ ಕುಟುಂಬದ ದೈವ ನಿಮ್ಮ ನೀವು ನಂಬಿದಂಥ ದೈವ ನಿಮ್ಮ ಕುಟುಂಬದ ದೈವ ಎಂದು ಅಲ್ಲಿನೇ ಹೋಗಿ ಅಲ್ಲಿನೇ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಪ್ರತಿ ಸಂಕ್ರಾಂತಿ ದಿವಸ ಅಲ್ಲಿಗೆ ಹೋಗಿ ಏನಾದರೂ ಅಲ್ಲಿ ಎಣ್ಣೆ ಕುಡಿಯೋ ಅದಕ್ಕೆ ಅಥವಾ ಹೂವನ್ನು ಹಾಕಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಲ್ವಾ ಏನಾದರೂ ಮಾಡಿ ನೀವು ಅಲ್ಲಿಗೆ ಪ್ರತಿ ತಿಂಗಳು ಹೋದಾಗಲೇ ನಿಮ್ಮ ಲೈಫಲ್ಲಿ ಏನು ಅಚೀವ್ಮೆಂಟ್ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಬಾಲಚಂದ್ರವರೇ ಅಷ್ಟು ಸುಲಭ ಅಲ್ಲ ಈ ಜಾತಕ ಮುಂದುವರಿಯೋದು ರೈಟ್ ತಾನೇ ನಿಮ್ಮನ್ನು ಕರೆಯೋದು ಬಾಲಚಂದ್ರ ಅಂತಲೇ ಕರೀತಾರಾ ಬಾಲ ಓಕೆ ಈ ಬಾಲಚಂದ್ರ ಅಂತ ಕರೆದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಬಿಸ್ನೆಸ್ಸಲ್ಲಿ ಮೋಸ ಹೋಗ್ತೀರ ಅಂತ ಉಂಟು ತುಂಬಾ ಮೋಸ ಹೋಗ್ತೀರಾ ಎಲ್ಲರೂ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ನಿಮಗೆ ಬೇಕಾದ್ರೆ ನೋಡಿ ಹೌದಾ ಅಂತ ರೈಟ್ ಹೌದಾ ಎಲ್ಲ ಅನುಭವ ಆಗಿದೆ ತಾನೇ ಇಷ್ಟವರೆ ಕೂಡ ಅಲ್ಲ ಎಲ್ಲ ಅನುಭವ 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 ತುಂಬ ಉಂಟು ಅವರು ಪರವಾಗಿಲ್ಲ ಬಟ್ ಈ ಎರಡು ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಆವಾಗ ಶನಿಯಿಂದ ಬರ್ತಕ್ಕಂಥದ್ದಷ್ಟು ತೊಂದರೆ ಆಗಲಿ ಸ್ಟಾರ್ಟ್ ಆಗ್ತದೆ ಪರವಾಗಿಲ್ಲ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಣಕಾಸಿನ ರಿಲೇಟೆಡ್ ಏನು ಪ್ರಾಬ್ಲಮ್ ಉಂಟು ಅದು ನಿಮ್ಮ ದೈವದ ಹತ್ತಿರ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗಲೇ ಅಲ್ಲಿ ಪ್ರತಿ ಸಂಕ್ರಾಂತಿಗೆ ಹೋಗಿ ದೀಪ ಹಚ್ಚಿದಾಗಲೇ ಅಥವಾ ಅಲ್ಲಿ ದೀಪಾಚಲಿಗೆ ಎಣ್ಣೆ ಆದರೂ ಕೊಡು ಕೊಟ್ಟು ಬರಬೇಕು ನೀವು ಅದನ್ನು ಮಾಡಿದಾಗಲೇನಾಗುತ್ತೆ ಲೈಫಲ್ಲಿ ಬಂದಂಥ ಒಂದಷ್ಟು ತೊಂದರೆಗಳು ಸ್ಟಾ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಒಳ್ಳೇದಾಗಲಿ ಸರ್ ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟಾ ಎಸ್ ಸರ್ ಎಸ್ ಸರ್ ಓಕೆ ಓಕೆ ಬಂದ ಮೇಡಣ ಗೊತ್ತಾಯೀಗ ನಿಮಗೆ ಎಜುಕೇಶನ್ ರಿಲೇಟೆಡ್ ನೀವೇನು ಮಾಡಬೇಕಂತ ಆ ನಂತರ ಮಕ್ಕಳಿಗೆ ಏನು ಹೇಳಿ ಅಂದರೆ ಅವರು ಓದ್ಲಿಕ್ಕೆ ಅವ್ರು ಓದಲಿಕ್ಕೆ ಕೂರುವಾಗ ಅವರಿಗೆ ಧ್ಯಾನ ಮುದ್ರೆ ಮಾಡಿ ಕೂತ್ಕೊಳ್ಳಿ ಕೇಳಿ ಇದು ಧ್ಯಾನ ಮುದ್ರೆ ರೈಟ್ ಓಕೆನಾ ಒಂದು ಕೈಲಿ ಬುಕ್ಸ್ ಇಟ್ಕೊಳ್ಳಿ ಕೇಳಿ ಒಂದು ಕೈಲಿ ಇದು ಮುದ್ರೆಯನ್ನು ಮಾಡ್ಲಿಕ್ಕೆ ಕೇಳಿ ಓಕೆ ಈ ಮುದ್ರೆ ಓಕೆ ಗೊತ್ತಾಗುತ್ತೆ ನಿಮಗೆ ಧ್ಯಾನ ಮುದ್ರೆ ಅ ಈಗ ಎಡಗೈಯಲ್ಲಿ ಕೈಯಲ್ಲಿ ಬುಕ್ಸನ್ನು ಇಟ್ಕೊಂಡಿದ್ರೆ ಬಲಗೈಯಲ್ಲಿ ಧ್ಯಾನ ಮುದ್ರೆ ಮಾಡ್ಲಿಕ್ಕೆ ಕೇಳಿ ಅಲ್ವಾ ಅಥವಾ ಬಲಗೈಯಲ್ಲಿ ಬುಕ್ಸ್ ಇಟ್ಕೊಂಡಿದ್ರೆ ಎಡಗೈಯಲ್ಲಿ ಧ್ಯಾನ ಮುದ್ರೆ ಮಾಡಲಿಕ್ಕೇಳಿ ಅಥವಾ ಬುಕ್ಸನ್ನು ಎದುರಿಟ್ಟಿದ್ದಾರೆ ಎರಡೂ ಕೈಯಲ್ಲಿ ಕೂಡ ಧ್ಯಾನ ಮುದ್ರೆ ಮಾಡಿಕೊಂಡು ಅವರಿಗೆ ಓದ್ಲಿಕ್ಕೆ ಹೇಳಿ ಇದೇನು ಮಾಡ್ತೇನೆ ಅಂದರೆ ಮೆಮೊರಿ ಇನ್ ಅಂತ ಕರೆದೆ ಮೆಮೊರಿ ಇನ್ ಅಂದರೆ ನೀವು ಓದಿದ್ದು ನೆನಪಿರ್ಲಿಕ್ಕೆ ಬೇಕಾಗಿ ಇದು ಸಹಾಯ ಮಾಡುತ್ತೆ ಈ ಮುದ್ರೆ ನಿಮಗೆ ಸಹಾಯ ಮಾಡುತ್ತೆ ಅಲ್ಲ ಅಂಟ ಓಕೆ ತೊ ಅವ್ರಿಗೆ ಅದನ್ನು ಹೇಳಿಕೊಡಿ ಅವ್ರಿಗೆ ಈ ರೀತಿಯಾಗಿ ಮುದ್ರೆಯನ್ನು ಇಟ್ಕೊಂಡು ನೀನು ಓದಪ್ಪ ಪರವಾಗಿಲ್ಲ ನೀವು ಹೇಗೆ ಬೇಕಾದರೂ ಇಟ್ಕೊಳ್ಳೋದು ಪರವಾಗಿ ಹೀಗೇನು ಇಟ್ಕೊಂಡು ಕೈ ನೋಯ್ತೆ ಪರವಾಗಿಲ್ಲ ಹೀಗೆ ಇಟ್ಕೊಳ್ಳಿ ಕೆಳಗೆ ಇಟ್ಕೊಳ್ಳಿ ಏನು ಬೇಕಾದರೂ ಮಾಡಿ ಸೊ ಅದನ್ನು ಇಟ್ಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟನ್ನು ಪಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಇನ್ನೇನು ಮಾಡಬೇಕು ಅವ್ರು ಓದುವಾಗ ಸ್ವಲ್ಪ ನೀರನ್ನು ಅದರ ಪಕ್ಕದಲ್ಲಿ ಇರಿಸಿಕೊಳ್ಳಿ ಯಾಕಂದರೆ ನೀರು ಏನು ಮಾಡುತ್ತೆ ಎಲ್ಲವನ್ನು ಕೂಡ ಅದು ಮೆಮರೈಸ್ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ ನೀರನ್ನು ಪಕ್ಕದಲ್ಲಿಟ್ಲಿ ಓದ್ಲಿಕ್ಕೆ ಹೇಳಿ ಆ ನೀರನ್ನು ಬಾರಿ ಬಾರಿಗೂ ಕುಡಿತಾ ಇರಲಿಕ್ಕೆ ಹೇಳಿ ಅವ್ರು ಓದುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆ ಮೆಮರೈಸ್ ಆಗುತ್ತೆ ಅವ್ರು ಏನು ಮಾಡ್ತಾರಂತ ಆ ಏನು ಏನ್ ಮಾಡ್ಬೇಕು ಅವ್ರಿಗೆ ಈಗ ಎಕ್ಸಾಮ್ ಹಾಲ್ ಅಲ್ಲಿ ಹೋಗ್ತಾರೆ ಎಕ್ಸಾಮ್ ಹಾಲ್ ಅಲ್ಲಿ ಹೋದಾಗ ಅವರಿಗೆ ಏನೋ ಒಂದು ನೆನಪು ಮಾಡ್ತಾರೆ ನೆನಪಿಗೆ ಬರಲ್ಲ ರೈಟಾ ಇಲ್ಲಿ ಬುಕ್ಸ್ ಎಲ್ಲ ಪರವಾಗಿಲ್ಲ ನೆನಪಿಗೆ ಬರಲ್ಲ ಏನೋ ಓದಾಡ್ತಾರೆ ಹೊಟ್ಟೆಯಲ್ಲಿ ಉಂಟಪ್ಪ ಬಾಯಿಗೆನೆ ಬರ್ತಾ ಇಲ್ಲ ಈ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಮೆಮೊರಿ ರೀಕಾಲ್ ಮಾಡೋದು ಹೇಗೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹುಟ್ಟಿದ ದಿನಾಂಕಮ್ಮ ಅದು ಓಕೆ ಡೇಟ್ ಆಫ್ ಬರ್ತ್ ಏನಾದರೂ ಉಂಟಮ್ಮ ನಿಮಗೆ ಯಾವಾಗ ಮೆಮೊರಿ ರೀಕಾಲ್ ಮಾಡ್ಬೇಕು ರೈಟ್ ಆ ಮೆಮೊರಿ ರೀಕಾಲ್ ಈಗ ತೊ ಅದು ಎಕ್ಸಾಮಲ್ಲಿ ಕೂತಿದ್ದಾರೆ ಪ್ರಶ್ನೆ ಬಂದಿದೆ ಬಟ್ ಉತ್ತರಿಸ್ಬೇಕೀಗ ಪ್ರಶ್ನೆಗೆ ಬಟ್ ಹೊಟ್ಟೆಯಲ್ಲಿ ಬಾಯಿಗೆ ಏನು ಬರ್ತದೆ ಆವಾಗ ಏನು ಮಾಡಬೇಕಾಗುತ್ತೆ ಈ ಎರಡು ಬೆರಳುಗಳು ಓಕೆನಾ ಈ ಬೆರಳು ಅಲ್ವಾ ಇದು ಬೆರಳು ಒಂದು ಸೂರ್ಯನ ಬೆರಳು ಅಂತ ಕರಿತೇವೆ ಉಂಗುರ ಬೆರಳು ಈ ಬೆರಳು ಮತ್ತು ಇದು ಅಲ್ವಾ ಇದನ್ನು ಹೀಗೆ ಅಲ್ವಾ ಒತ್ತಾಯ ಇರಬೇಕು ಈ ರೀತಿ ಓಕೆ ಇದು ಒತ್ತಬೇಕಾಗುತ್ತೆ ಇಲ್ಲಿಂದ ಈ ಪಾಟನ್ನು ಹೀಗೆ ಒತ್ತಿದಾಗ ಅವರಿಗೆ ಮೆಮೊರಿ ರೀಕಾಲ್ ಆಗುತ್ತೆ ಇದು ನಿಮಗೂ ಕೂಡ ನಿಮಗೂ ಕೂಡ ಏನೋ ಒಂದು ನೀವು ಓದ್ತೀರ ಅಥವಾ ಏನೋ ಒಂದು ಮಾಡ್ತೀರಾ ಹೊಟ್ಟೆಯಲ್ಲಿಂಟು ಬಾಯಿಗೆ ಬರ್ತಲಾಗ ಈ ಒಂದು ಮುದ್ರೆಯನ್ನು ಮಾಡಿದಾಗ ಇದನ್ನು ಒತ್ತಬೇಕಾಗುತ್ತೆ ಈ ಪಾಯಿಂಟನ್ನು ಈ ಪಾಯಿಂಟನ್ನು ಈ ಒಂದು ಹೆಬ್ಬೆರಳಿಂದ ಒತ್ತಬೇಕಾಗುತ್ತೆ ಈ ರೀತಿ ಒತ್ತಿದಾಗ ಮೆಮೊರಿ ರೀಕಾಲ್ ಆಗುತ್ತೆ ರೈಟಾ ಓಕೆನಾ ಮೆಮೊರಿ ರೀಕಾಲ್ ಆಗುತ್ತೆ ನೀವು ಈ ರೀತಿ ಮಾಡಿದಾಗ ಅಥವಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರು ಬೇಕಾದ ಇದನ್ನು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಈಗ ಗೊತ್ತಾಯ್ತು ನಿಮಗೆ ಮಕ್ಕಳಿಗೆ ಮೆಮೊರಿ ಇನ್ ಮಾಡಿಸುವುದಾಗೆ ಮಕ್ಕಳಿಗೆ ಅದೇ ರೀತಿ ಮೆಮೊರಿ ರೀಕಾಲ್ ಮಾಡಿಸುವುದೇ ರೈಟಾ ಅವರ ನೆನಪಿನ ವೃದ್ಧಿ ಕೂಡ ಮಾಡುತ್ತೆ ಮೆಮೊರಿ ರೀಕಾಲ್ ಕೂಡ ತುಂಬಾ ಒಳ್ಳೆ ಐಡಿಯಾ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ನಿಮ್ಮ ಮಕ್ಕಳಿಗೆ ಇದರ ಕಲಿಸಿ ಅಥವಾ ನಿಮಗೆ ಬೇಕಾದ್ರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಕ್ರಿಯೇಟ್ ಆಗುತ್ತೆನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರೆ

ಪರವಾಗಿಲ್ಲಮ್ಮ ನಾನು ಹೇಳ್ತೀನಮ್ಮ ಅಥವಾ ಜಾತಕ ಅವ್ರದ್ದು ಶ್ರಾವ್ಯ ಅಂತ ಹೆಸರಿಟ್ಬಿಟ್ಟಿದ್ದೀರಿ ಶ್ರಾವ್ಯ ಓಕೆ ಶ್ರಾವ್ಯ ಅನ್ನ ಹೆಸರು ಪರವಾಗಿಲ್ಲ ಒಳ್ಳೆ ಹೋಗ್ತಾ ಹೋಗ್ತಾರ್ದು ಇಂಡಿಕೇಶನ್ ಉಂಟಲ್ಲಮ್ಮ ಅಥವಾ ಖಂಡಿತ ಒಳ್ಳೆ ಕೆಲಸ ಇಲ್ಲಿ ಹೋಗ್ತಾರೆ ಅವಸರ ಮಾಡಬೇಡಿ ಈಗ ಅವರಿಗೆ ಶನಿಯಲ್ಲಿ ರಾಹು ಭುಕ್ತಿ ನಡೀತೊಂಡು ಸಾರಿ ರಾಹುನಲ್ಲಿ ಶನಿ ಭುಕ್ತಿ ನಡೀತಾಂಟು ಈ ಮೂಮೆಂಟಲ್ಲಿ ಏನಾಗುತ್ತೆ ಕೆಲಸ ಸಿಗ್ಬೋದು ಬಟ್ ಅಲ್ಲಿ ಸ್ಯಾಲ್ರಿ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ ಅಂತ ಉಂಟು ಸ್ಯಾಲ್ರಿಗೆ ಸಂಬಂಧ ತೊಂದರೆ ಆಗ್ಬೋದು ಅವ್ರಿಗೆ ಸ್ವಲ್ಪ ಸಮಯ ವೇಟ್ ಮಾಡಿ ನೋಡಿಮ್ಮ ಒಂದು ಇಪ್ಪತ್ನಾಲ್ಕು ಬಂದಾಗ ಇಪ್ಪತ್ನಾಲ್ಕು ಯಾವಾಗ ಬರ್ದೆ ಮೇಯಲ್ಲಿ ಬರುತ್ತೆ ಮೇ ನಂತರದ ದಿನಗಳು ಬಹಳ ಆಶಾದಾಯಕ ಒಳ್ಳೆ ಕೆಲಸ ಆ ಮೂಮೆಂಟಲ್ಲಿ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಉಂಟಮ್ಮ ಬಟ್ ನಾನೊಂದು ಮಾತು ಹೇಳ್ತೀನಮ್ಮ ಇವರಿಗೆ ಕಾರಣಕ್ಕೂ ಸ್ವಲ್ಪ ಕೋಲ್ಡ್ ಎಲ್ಲ ಕೊಡಬಾರ್ದೈತೆ ಇವರ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟು ಮರ್ತಾಯ್ತಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಕೋಲ್ಡ್ ಎಲ್ಲ ಕೊಡಬಾರ್ದು ಅವ್ರಿಗೆ ಹೊರಗಿನ ವಸ್ತುಗಳನ್ನು ಕೊಡಬಾರ್ದು ಆದಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು ಬಿಸಿ ಬಿಸಿ ಕೊಡಬೇಕು ಮನೆಯಲ್ಲಿ ಮಾಡಿ ಕೊಡ್ಬೇಕು ಆಗ ಪರವಾಗಿಲ್ಲ ಕೆಲಸ ಅಂತೂ ಸಿಗುತ್ತೆ ಆರೋಗ್ಯ ಹೇಗೆ ಕಂಟ್ರೋಲ್ ಮಾಡ್ತೀರಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತಾ ಮರ್ತಾ ಇತ್ತ ನಿಮಗೆ ನಾಜುಕ್ ಜೀವನ್ ಅವರು ಅವರ ಬಾಡಿ ನಾಜುಕ್ ಆಗಿರ್ತದೆ ಸ್ವಲ್ಪ ತಿಂದು ಕೂಡ ಅವ್ರಿಗೆ ಅಂತೂ ಆಗಲ್ಲ ಈ ಪರಿಸ್ಥಿತಿ ರೈಟ್ ಅತ್ ಹೋಗಿ ಅಷ್ಟು ಮಾಡಿಮಾ ಅದ್ ಇಪ್ಪತ್ನಾಕ್ ಬರ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆ ಬಂದ ಮೇಡಣ ತೋ ಎಜುಕೇಷನ್ ರಿಲೇಟೆಡ್ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ನಾನು ಆನಂತರ ಹೇಗೆ ಕೂತ್ಕೊಳ್ಬೇಕು ಅದನ್ನು ಹೇಳಿದ್ದೇನೆ ಯಾವ ಯಾವ ಒಂದು ನಮ್ಮ ಒಂದು ಮುದ್ರೆಯನ್ನು ಯೂಸ್ ಮಾಡಬೇಕು ಅದನ್ನು ಹೇಳಿದ್ದೇನೆ ಇದು ಭಾಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ನೋಡಿ ಎಜುಕೇಷನ್ ವಿಚಾರ ಮಕ್ಕಳು ಓದ್ತಾ ಇಲ್ಲ ತೊಂದರೆ ಉಂಟು ಫೇಲ್ ಆಗ್ತಾರೆ ಚಿಂತೆ ಮಾಡುವ ಅಗತ್ಯ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಚಿಂತೆ ಬೇಕಾಗಿಲ್ಲ ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿ ರೈಟ್ ತಾನೇ ಓಕೆನಾ ಈಗ ಈ ಸಂಚಿಕೆಯಲ್ಲಿ ಏನು ಪ್ರ ನಾನು ಟೆಕ್ನಿಕ್ ಹೇಳಿಕೊಂಡಿದ್ದೇನೆ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಈಗ ನೋಡಿ ಈಗ ಏನಾಗುತ್ತೆ ಆ ಮಕ್ಕಳು ಫೇಲ್ ಆಗ್ತಾರೆ ಅಂದಾಗ ಕೂಡ ಅವ್ರಿಗೊಂದು ನೂರಲ್ಲಿ ಒಂದು ಫೋರ್ಟಿ ಟು ಫಿಫ್ಟಿ ಮಾರ್ಕ್ ಬರೋದಕ್ಕೆ ಈ ಇಂದ ಯಾವುದೇ ಫಾಲೋ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಒಳ್ಳೆ ಮಾರ್ಕ್ ಅಂತೂ ಬಂದೇ ಬರುತ್ತೆ ರೈಟ್ ತಾನೇ ಓಕೆನಾ ಒಳ್ಳೆ ಮಾರ್ಕ್ ಬರುತ್ತೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ವಾಸ್ತುವನ್ನು ವಾಸ್ತುತಜ್ಞಾನ ಕರ್ಸ್ಕೊಂಡು ಬಂದೇ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಆ ಮೂಮೆಂಟಲ್ಲಿ ಮತ್ತಷ್ಟು ಇಂಕ್ರೀಸ್ ಆಗ್ಬೋದು ಅವರೊಂದು ಮೆಮೊರಿ ಪವರ್ ಆನಂತರ ಒಂದು ಎಜುಕೇಷನ್ ರಿಲೇಟೆಡ್ ಅವ್ರಿಗೆ ಏನು ಸಮಸ್ಯೆ ಉಂಟು ಆ ಸಮಸ್ಯೆ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಇನ್ನೊಂದು ಟೆಕ್ನಿಕ್ನ ಏನು ಫಾಲೋ ಮಾಡ್ಬೋದು ಅಂದರೆ ಮಕ್ಕಳ ಎಜುಕೇ ಮಕ್ಕಳ ಎಕ್ಸಾಮ್ ಏನು ಇನ್ನೇನು ಸ್ಟಾರ್ಟ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಈಗ ನಿಮ್ಮ ಮಕ್ಕಳಿಗೆ ಎಲ್ಲೊಂದು ಕಡೆ ನೂರಲ್ಲಿ ನಲ್ವತ್ತು ಮಾರ್ಕ್ ಬರ್ತಾ ಅಂತ ಬರ್ತಾ ಉಂಟು ಅಂದ್ ಇಟ್ಕೊಳ್ಳೋಣ ನೂರಲ್ಲಿ ಬರೀ ನಲ್ವತ್ತು ಮಾರ್ಕ್ ಮಾರ್ಕ್ತ ಉಂಟು ಬಟ್ ಇಷ್ಟೆಲ್ಲ ಟೆಕ್ನಿಕನ್ನು ಅನ್ನ ಫಾಲೋ ಮಾಡಿದ್ರಿ ಅನಂತರ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ಒಂದು ಸಣ್ಣ ಚೀಟಿಯಲ್ಲಿ ಒಂದು ಸಣ್ಣ ಕಾಗದ ಕಾಗದ ತುಂಡನ್ನು ಇಟ್ಕೊಳ್ಳಿ ಅಲ್ವಾ ಸ್ಕ್ವೇರ್ ಶೇಪ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಗದ ತುಂಡು ಮತ್ತು ಬ್ಲೂ ಕಲರ್ ಪೆನ್ನಲ್ಲಿ ನೀವೇನು ಮಾಡಬೇಕು ಒಂದು ವಿಶ್ ಬರೀರಿ ಅದರಲ್ಲಿ ನನ್ನ ಮಗನಿಗೆ ಈ ಪರೀಕ್ಷೆಯಲ್ಲಿ ಅರವತ್ತೈದು ಪ್ರತಿಶತ ಮಾರ್ಕ್ ಅಥವಾ ಎಪ್ಪತ್ತು ಪ್ರತಿಶತ ಮಾರ್ಕ್ ಬಂದಿದೆ ಅಂತ ಬರೆದು ಹಾಕಿ ರೈಟ್ ತಾನೆ ಅದು ಯಾರಿಗೆ ಬರೀಬೇಕು ಒಂದು ವೇಳೆ ನಿಮ್ಮ ಮಕ್ಕಳು ಬರೆಯ ಒಂದು ನಲವತ್ತು ಪ್ರತಿಶತ ಮಾರ್ಕನ್ನೇ ಪಡೀತಾ ಇದ್ದಾರೆ ಅಂದಾಗ ಅದನ್ನು ಇನ್ಕ್ರೀಸ್ ಮಾಡಿ ಅರವತ್ತರಿಂದ ಎಪ್ಪತ್ತರವರೆಗೆ ಬರೀಬೋದು ನನ್ನ ಮಗನಿಗೆ ಈ ಎಕ್ಸಾಮಲ್ಲಿ ಎಪ್ಪತ್ತು ಪ್ರತಿಶತ ಮಾರ್ಕ್ ಬಂದಿದೆ ಧನ್ಯವಾದಗಳು ಯೂನಿವರ್ಸ್ ಅಂತ ಬರೆದು ಅದನ್ನು ಪಶ್ಚಿಮ ದಿಕ್ಕಲ್ಲಿ ಅಂಟಿಸಿ ಈ ಪಾಟಲ್ಲಿ ಅಂಟಿಸಿಬಿಡಿ ರೈಟಾ ಓಕೆನಾ ಪಶ್ಚಿಮ ದಿಕ್ಕಲ್ಲಿ ಅಲ್ವಾ ನಿಮ್ಮ ಕಂಪಾಸನ್ನು ತೆಗೆದು ನೋಡಿದಾಗ ಟೂ ಸೆವೆಂಟಿ ಡಿಗ್ರಿ ಎಲ್ಲಿ ಕಾಣಿಸ್ತದೆ ಅದು ನಿಮ್ಮ ಎಕ್ಸಾಮ್ ಎಕ್ಸಾಕ್ಟ್ ಪಶ್ಚಿಮ ಆಗಿರ್ತದೆ ಆ ದಿಕ್ಕಲ್ಲಿ ನೀವು ಅಂಟಿಸಿದಾಗ ಏನಾಗುತ್ತೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ನಿಮ್ಮ ಮಕ್ಕಳು ಎಲ್ಲೊಂದು ಕಡೆ ಸೆವೆಂಟಿ ಅಬೌವ್ ಮಾರ್ಕ್ ತರ್ತಾ ಇದ್ದಾರೆ ಅಂದಾಗ ಖಂಡಿತ ನೈಂಟಿ ಫೈವ್ವರೆಗೂ ಕೂಡ ನೀವು ಬರದು ಬರೀಬೋದು ನನ್ನ ಮಗ ಅಥವಾ ಮಗಳು ಎಂಬತ್ತೈದು ಪ್ರತಿಶತ ಮಾರ್ಕನ್ನು ಈ ಒಂದು ಎಕ್ಸಾಮಲ್ಲಿ ತಂದಿದ್ದಾರೆ ಧನ್ಯವಾದಗಳು ಅಲ್ವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು ಹಾಕಿ ಅಂತ ಹೇಳ್ತೇನೆ ಈ ಪಾಟಲ್ಲಿ ಅಂಟಿಸಿಬಿಡಿ ಅದು ಕೂಡ ಏನಾಗುತ್ತೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅವ್ರಿಗೆ ಯಾವ ರೀತಿ ಮಾರ್ಕ್ ಬರಬೇಕು ಅದು ಬರುತ್ತೆ ಅಲ್ವಾ ನೀವು ಒಂದು ವೇಳೆ ನಲವತ್ತು ಪ್ರತಿಶತ ಮಾರ್ಕ್ ತರುವವರಿಗೆ ತೊಂಬತ್ತು ಪ್ರತಿಶತ ಮಾರ್ಕ್ ಬರ್ದ ಬರೆದಾಗ ಮೇ ಬಿ ಅದು ಆಗಲಿಕ್ಕಿಲ್ಲ ಯಾಕಂದರೆ ನೀವು ಅತಿಹಾಸಿಕೊಳಗಾಗಿಬಿಟ್ರಿ ಅದಕ್ಕೋಸ್ಕರ ಅದು ಮ್ಯಾನಿಫೆಸ್ಟೇಷನ್ ಆಗಲ್ಲ ಫೋರ್ಟಿ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಮಾರ್ಕ್ ಬರೋರಿಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಬರೆದಾಗ ಅದು ಮೆನಿಫೆಸ್ಟೇಷನ್ ಆಗುತ್ತೆ ಅದೇ ರೀತಿ ಸಿಕ್ಸ್ಟಿ ಟು ಸೆವೆಂಟಿ ಬರುವವರಿಗೆ ನೀವು ನೈಂಟಿ ಫೈವ್ ಪರ್ಸೆಂಟ್ಗೆ ಬರೆದಾಗ ಮೇ ಬಿ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಬಹಳ ಚೆನ್ನಾಗಿ ಅದು ವರ್ಕ್ ಅಂತ ಆಗಲಿಕ್ಕೆ ಶುರು ಮಾಡುತ್ತೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಇಟ್ಕೊಳ್ತೀನಿ ಇಟ್ಕೊಳ್ತೀನ ಬಹಳ ಈಸಿ ಈಸಿ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಹಾಗಾದರೆ ಇವತ್ತು ಮಕ್ಕಳ ವಿಚಾರದಲ್ಲಿ ಅದೇನು ತೊಂದರೆ ಬರ್ತಾ ಉಂಟು ಅದು ನಿಮಗೆ ಮೇ ಬಿ ಬರಲಿಕ್ಕಿಲ್ಲ ಬುಕ್ಸನ್ನು ಇಟ್ಟು ನೋಡಿ ಅಲ್ವಾ ಪಶ್ಚಿಮ ನೈಋತ್ಯದಲ್ಲಿ ಈಶಾನ್ಯದಲ್ಲಿ ಮತ್ತು ನಿಮ್ಮ ಒಂದು ವಾಯುವ್ಯದಲ್ಲಿ ಅಲ್ವಾ ಬುಕ್ಸನ್ನು ತಂದಿಟ್ಟು ನೋಡಿ ಅಂತ ಹೇಳ್ತೇನೆ ಅವರಿಗೆ ಟೆಕ್ಸ್ಟ್ ಬುಕ್ಸ್ ಸಿಗ್ತಾಯಿಲ್ಲ ಸ್ಕೂಲಲ್ಲಿ ಪರ್ಚೇಸ್ ಮಾಡಿ ತನ್ನಿ ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ ತನ್ನಿ ಮಕ್ಕಳಿಗೆ ಬೇಕಾದ ಹಾಗೆ ಅಲ್ವಾ ಆವಾಗ ಅದನ್ನು ಇಟ್ಟು ನೋಡಿ ಅಲ್ವಾ ಮಕ್ಕಳಿಗೆ ಇರೋದು ಒಂದೊಂದೇ ಟೆಕ್ಸ್ಟ್ ಬುಕ್ ಅದನ್ನು ಹಿಡ್ಕೊಂಡು ಹೋಗ್ತಾರೆ ನೀವೇನು ಮಾಡಬೇಕು ಅಥವಾ ಅವರ ನೋಟ್ಸ್ ಬುಕ್ ಬೇರೆ ಏನಾದರೂ ಇದೆ ಅದನ್ನು ಅಥವಾ ಜೆರಾಕ್ಸ್ ತೆಗೆದು ಅದನ್ನು ಅಥವಾ ಟೆಕ್ಸ್ಟ್ ಬುಕ್ ಏನು ಅದನ್ನು ಪಶ್ಚಿಮ ನೈಋತ್ಯ ಈಶಾನ್ಯ ಮತ್ತು ವಾಯುವ್ಯ ಭಾಗದಲ್ಲಿ ಇಟ್ಟು ನೋಡಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಅವ್ರ ಎಜುಕೇಷನ್ ರಿಲೇಟೆಡ್ ಅದೇನು ಸಮಸ್ಯೆ ಬರ್ತಾ ಉಂಟು ಅದೇನು ತೊಂದರೆ ಬರ್ತಾ ಉಂಟು ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಅಲ್ವಾ ಇದು ಬಹುಜನರ ಕೋರಿಕೆ ಮೇರೆಗೆ ಇದನ್ನು ಹೇಳ್ತಾ ಇದ್ದೀನಿ ನಾನು ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಎಜುಕೇಷನ್ ಬಗ್ಗೆ ತಿಳಿಸಿ ಹೇಳಿ ಅಂತ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೇಳಿದ್ದೇನೆ ಇದನ್ನು ಯಾರೆಲ್ಲ ಚಾಚು ತಪ್ಪದೆ ಫಾಲೋ ಮಾಡ್ತೀರ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ರಿಲೇಟೆಡ್ ಬಂದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆಗೆ ಸ್ಟಾರ್ಟ್ ಆಗ್ತವೆ ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಓಕೆ ಗೊತ್ತಾಯ್ತು ಹಾಗಾದ್ರೆ ಇವತ್ತು ಎಜುಕೇಷನ್ ವಿಚಾರ ಗೊತ್ತಾಯ್ತೀಗ ಓಕೆ ನೆಕ್ಸ್ಟ್ ನಾವು ಬಂದ ಈಗ ಕೆಲವೊಮ್ಮೆ ಏನಾಗುತ್ತೆ ನೋಡಿ ಹಣಕಾಸಿನ ವಿಚಾರಗಳು ಬಹಳಷ್ಟು ಮೇಜರಾದ ಅನ್ನು ಕೊಡ್ತೇವೆ ಆಯಿತಾ ಅದರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇನೆ ಮದುವೆ ಬಗ್ಗೆ ಕೂಡ ನಾನು ಆಲ್ರೆಡಿ ಮಾತಾಡಿದ್ದೇನೆ ಎಲ್ಲರ ಬಗ್ಗೆ ಮಾತಾಡಿದೆ ಈಗ ಈ ಮಕ್ಕಳ ವಿಚಾರದಲ್ಲಿ ಮಾತಾಡೋಣ ಈಗ ಮಕ್ಕಳು ಕನ್ಸೀವ್ ಆಗಬೇಕು ಅಥವಾ ಮಕ್ಕಳು ಕೆಲವೊಮ್ಮೆ ಮಿಸ್ಕ್ಯಾರೇಜ್ ಆಗುತ್ತೆ ಅಲ್ವಾ ಮಕ್ಕಳು ಕನ್ಸೀವ್ ಆಗುವಂಥದ್ದು ಮಿಸ್ಕ್ಯಾರೇಜ್ ಆಗೋ ಅದು ಯಾಕೆ ಹಾಗೆ ಆಗುತ್ತೆ ರೈಟಾ ಮಕ್ಕಳು ಆಗಬೇಕಾದ್ರೂ ಕೂಡ ಒಂದು ಝೋನ್ ಏನುಂಟು ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಆವಾಗ ಅದು ಕನ್ಸೀವ್ ಆಗುತ್ತೆ ಕೆಲವೊಮ್ಮೆ ಕನ್ಸೀವ್ ಆದರೂ ಕೂಡ ಒಂದು ಝೋನ್ ಸರಿ ಇಲ್ಲ ಅಂದಾಗ ಆ ಮಕ್ಕಳಿಗೆ ಸಂಬಂಧ ಅಬರ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಗರ್ಭ ತೆಗೆಯುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಮಕ್ಕಳ ಬೆಳವಣಿಗೆ ಹೊಟ್ಟೆಯಲ್ಲಿ ಮಕ್ಕಳ ಬೆಳವಣಿಗೆ ಆಗದೇ ಇರುವುದು ಕೂಡ ಅದಕ್ಕೊಂದು ಕಾರಣ ಆಗಿರ್ತದೆ ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಗರ್ಭಧಾರಣೆ ಮಾಡಬೇಕಾದ್ರೆ ಯಾವ ಝೋನ್ ಚೆನ್ನಾಗಿರಬೇಕು ಗೊತ್ತಾ ಇದೇ ಝೋನ್ ನಿಮ್ಮ ಪಶ್ಚಿಮ ಪಶ್ಚಿಮ ನೈಋತ್ಯ ಭಾಗ ಈ ಝೋನ್ ಚೆನ್ನಾಗಿದ್ರೇನೆ ಅವರು ಗರ್ಭವತಿ ಆಗ್ತಾರೆ ಅನ್ಯತಾ ಗರ್ಭವತಿ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಗರ್ಭವತಿ ಆಗಬೇಕಾದ್ರೆ ಪಶ್ಚಿಮದ ನೈಋತ್ಯ ಭಾಗ ಮತ್ತು ಪಶ್ಚಿಮದ ಭಾಗ ಇದೆರಡೂ ಪಾರ್ಟ್ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಯಾಕಂದ್ರೆ ಈ ಜಾಗ ಏನಿದೆಯಲ್ವಾ ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತೆ ವಿಶೇಷ ಕೆಲಸ ಅಲ್ಲಿಂದ ಬ್ಲೆಸ್ಸಿಂಗ್ಸೇ ಬರ್ತಾ ಇಲ್ಲ ಅಂದಾಗ ಕನ್ಜೀವ್ ಆಗಲಿಕ್ಕೆ ಅದು ಬಿಡ್ತಾ ಇಲ್ಲ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಲ್ವಾ ರೆಡ್ ಕಲರ್ ಪಿಂಕ್ ಕಲರ್ ಬ್ರೌನ್ ಕಲರ್ ಗ್ರೀನ್ ಕಲರ್ ಮೇ ಬಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಕೆಲವೊಮ್ಮೆ ಕನ್ಸೀವ್ ಆಯ್ತು ಅಂತ ಇಟ್ಕೊಳ್ಳೋಣ ಕನ್ಸೀವ್ ಆಗಿರೋದು ಕಂಟಿನ್ಯೂ ಆಗಬೇಕು ಅಂದಾಗ ನಿಮ್ಮ ಪಶ್ಚಿಮದ ನೈಋತ್ಯ ಭಾಗ ಹಂಡ್ರೆಡ್ ಪರ್ಸೆಂಟ್ ಸರಿ ಇರಬೇಕು ಪಶ್ಚಿಮ ನೈಋತ್ಯ ಭಾಗ ಸರಿ ಇಲ್ಲದಾಗ ಆ ಕನ್ಜೀವ್ ಏನಾಯ್ತು ಅದು ಕಂಟಿನ್ಯೂ ಆಗೋಲ್ಲ ಆಗ ಅಬಾರ್ಷನ್ ಆಗುತ್ತೆ ಆವಾಗ ಪ್ರಾಬ್ಲಮ್ ಆಗುತ್ತೆ ಗರ್ಭ ತೆಗಿತಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಸೊ ಈ ಸಮಸ್ಯೆ ಕ್ರಿಯೇಟ್ ಅದಕ್ಕೋಸ್ಕರ ಯಾರೆಲ್ಲ ಈಗ ಹುಡುಗಿಯರು ಕನ್ಜೀವ್ ಆಗಿದ್ದಾರೆ ಅಲ್ವಾ ಮನೆಯಲ್ಲಿರುವಂತಹ ನಿಮ್ಮ ಸೊಸೆ ಇರ್ಬೋದು ಅಲ್ವಾ ಬಂದವರು ಕನ್ಜೀವ್ ಆಗಿರ್ತಾರೆ ಸೊ ದಯವಿಟ್ಟು ನಾನು ಹೇಳ್ತೇನೆ ಈ ಪಾರ್ಟನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂತೆಯೇ ಇದು ಕೂಡ ಓಕೆ ಇದನ್ನು ನೀವು ಸರಿಯಾದ ವೇಯಲ್ಲಿ ನೀವು ಮೇಂಟೈನ್ ಮಾಡಿದಾಗ ಅದೇನು ನಿಮಗೆ ಮಿಸ್ಕ್ಯಾರೇಜ್ ಆಗಬೇಕು ಅದು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಲ್ಲಿ ಏನಾಗುತ್ತೆ ಅದು ಕಂಟಿನ್ಯೂ ಆಗುತ್ತೆ ಅಲ್ವಾ ಬೆಳವಣಿಗೆ ಆಗುತ್ತೆ ಮಗುವಿನ ಬೆಳವಣಿಗೆ ಆಗುತ್ತೆ ನೋಡಿ ಅಲ್ಲಿ ಒಂದಂತೂ ಏನು ಗೊತ್ತಾ ಈಗ ನಾನು ಹೇಳ್ತೇನೆ ನಿಮಗೆ ಈ ಪಾಟಲ್ಲಿ ಗ್ರೀನ್ ಬರಬಾರ್ದು ಆನಂತರ ಬ್ರೌನ್ ಕಲರ್ ಬರಬಾರ್ದು ರೆಡ್ ಪಿಂಕ್ ಪರ್ಪಲ್ ಕಲರ್ ಬರಬಾರ್ದು ಕ್ರೀಮ್ ಕಲರ್ ಮಾತ್ರ ಬೇಕು ಇದನ್ನಂತೂ ಹೇಳ್ತೇನೆ ರೈಟ್ ನೀವೀಗ ಒಳಗೆ ಹೋಗಿ ನೋಡ್ತೀರಾ ಸರ್ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಗ್ರೀನ್ ಇಲ್ಲ ಆನಂತರ ರೆಡ್ ಇಲ್ಲ ಪಿಂಕ್ ಇಲ್ಲ ಪರ್ಪಲ್ ಇಲ್ಲ ಬ್ರೌನ್ ಕಲ್ ಯಾವುದಿಲ್ಲ ಸರ್ ನೀವು ಹೇಳಿದಾಗೆ ಎಲ್ಲ ಕ್ಲೀನಾಗಿ ಉಂಟು ಮತ್ತು ಆ ರೂಮ್ ಇದೆ ಅಲ್ಲಿ ತುಂಬ ಚೆನ್ನಾಗಿ ಅದೆಲ್ಲ ನಾವು ಏನು ಕ್ರೀಮ್ ಕಲರ್ ಪೇಂಟನ್ನು ಇಟ್ಕೊಂಡಿದ್ದೇವೆ ಎಲ್ಲ ಚೆನ್ನಾಗಿದೆ ಈ ರೀತಿ ನೀವು ಮಾತಾಡ್ತೀರಿ ರೈಟ್ ತಾನೆ ಓಕೆನಾ ಬಟ್ ನಿಮಗೆ ಗೊತ್ತಾಗಬೇಕು ಅದರ ಹಿಂದ್ಗಡೆ ಅಲ್ವಾ ಇಲ್ಲಿ ಪಶ್ಚಿಮದಲ್ಲಿ ಹಿಂದ್ಗಡೆ ಇಲ್ಲೇನಾದರೂ ಗ್ರೀನರಿಯನ್ನು ಇಟ್ಕೊಂಡಿದ್ದೀರಿ ನೀವು ಒಂದಷ್ಟು ಹೂ ಗಿಡಗಳನ್ನು ಈ ಪಾರ್ಟಲ್ಲಿ ಹಾಕ್ಕೊಂಡಿದ್ದೀರಿ ಅಂದಾಗ ಆವಾಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇರುವುದು ಹೊರಗಡೆ ಆದರೂ ಕೂಡ ಆ ಪಾರ್ಟ್ ಏನುಂಟು ಆ ಝೋನ್ ಉಂಟು ವೀಕ್ ಆಯ್ತು ಈಗ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಆಗ ಕೂಡ ನಿಮಗೆ ತೊಂದರೆಗಳನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಒಳಗಿಂದ ಮತ್ತೆ ಹೊರಗಿಂದ ಎರಡೂ ಕಡೆಯಿಂದ ಪ್ರೊಟೆಕ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅದನ್ನು ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಆವಾಗ ಅದೇನು ಮಿಸ್ಕ್ಯಾರೇಜ್ ಆಗ್ತಾ ಉಂಟು ಅದು ಆಗೋದಿಲ್ಲ ತೊಂದರೆ ಆಗುವುದಿಲ್ಲ ಅದು ಕಂಟಿನ್ಯೂ ಆಗುತ್ತೆ ಅಲ್ವಾ ಅದು ಮಗು ಜನನ ಆಗುತ್ತೆ ಸೊ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ನೋಡಿ ಇದೊಂದು ಏನಂದ್ರೆ ಈ ಪಾರ್ಟ್ ಏನಂದ್ರೆ ಯಾವಾಗ ಕನ್ಸ್ಯೂವ್ ಆಗ್ತಾರೆ ಅದನ್ನು ಕಂಟಿನ್ಯೂಟಿ ಮಾಡಲಿಕ್ಕೆ ಮಾತ್ರ ಇದು ಬೇಕು ಮತ್ತೆ ಕನ್ಸ್ಯೂವ್ ಆಗಲಿಕ್ಕೆ ಬೇಕು ಕನ್ಸ್ಯೂವ್ ಆಗಲಿಕ್ಕೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇದು ಎರಡು ಕೂಡ ಬೇಕು ಇನ್ನು ನಿಮ್ಮ ಮಗು ಹೇಗಿರಬೇಕು ಯಾವ ರೀತಿ ಇರಬೇಕು ಅವ್ರು ಖುಷಿಯಾಗಿರ್ತಾರ ಇಲ್ಲೋ ಅದೆಲ್ಲ ಬೇರೆ ಬೇರೆ ಝೋನಲ್ಲಿ ಡಿಸೈಡ್ ಮಾಡುತ್ತೆ ನೀವು ಯಾವ ರೀತಿ ಪ್ರೊಸೀಡ್ ಆಗಬೇಕಂತ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನದು ಮಾಡಿ ಬಟ್ ಇಷ್ಟೊಂದು ನೆನಪಿಟ್ಕೊಳ್ಳಿ ಮಕ್ಕಳಿಗೆ ಸಂಬಂಧಪಟ್ಟದ್ದು ತೊಂದರೆ ಉಂಟು ಮನೆಯಲ್ಲಿ ಅಥವಾ ಕನ್ಸೀವ್ ಆಗ್ತಾ ಇಲ್ಲ ಅಂದಾಗ ದಯವಿಟ್ಟು ಈ ಎರಡೂ ಪಾರ್ಟನ್ನು ಕೂಡ ಅಲ್ವಾ ಪಶ್ಚಿಮ ಮತ್ತೆ ಪಶ್ಚಿಮದ ನೈಋತ್ಯದ ಭಾಗವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಆನಂತರ ಅದರಲ್ಲಿ ಎಲ್ಲಿ ಕೂಡ ಹೊರಗಡೆ ಒಳಗಡೆ ಎಲ್ಲಿ ಕೂಡ ಗ್ರೀನರಿ ಅಥವಾ ಬ್ರೌನ್ ಕಲರ್ ಬಂದುಬಿಡ್ತು ಅಂದಾಗ ಅದನ್ನು ರಿಮೂವ್ ಮಾಡಿ ಆದಷ್ಟು ಕ್ರೀಮ್ ಕಲರ್ ಹಾಕ್ಕೊಳ್ಳಿ ಟಾಯ್ಲೆಟ್ ಇದ್ದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿ ಇನ್ನೂ ರಿಸಲ್ಟ್ ಬೇಕಾದರೆ ಮಹಾವಾಸ್ತು ತಜ್ಞರನ್ನು ಕರೆಸ್ಕೊಂಡು ಬಂದು ಅಲ್ಲಿ ಟ್ರೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನೋಡಿ ಅಲ್ಲಿ ಈ ಪಾರ್ಟ್ ಬ್ಯಾಲೆನ್ಸ್ ಇದ್ದರೆ ಏನಾಗುತ್ತೆ ಒಂದು ನಿಮ್ಮ ಮಕ್ಕಳು ಎಜುಕೇಷನ್ ಮಾಡ್ತಾರೆ ನಿಮ್ಮ ಸೇವಿಂಗ್ಸ್ ಆಗುತ್ತೆ ಅದೇ ನಿಮಗೆ ಹಣದಲ್ಲಿ ಉಳಿತಾಯ ಆಗಬೇಕು ಉಳಿತಾಯ ಕೂಡ ಆಗುತ್ತೆ ಪ್ರತಿಯೊಂದರಲ್ಲಿ ಕೂಡ ಉಳಿತಾಯ ಆಗುತ್ತೆ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ನಿಮ್ಮ ಸಂಬಂಧಗಳೇ ಇರ್ಬೋದು ಅಲ್ವಾ ಮದುವೆ ಜನಕ್ಕೆ ಸಂಬಂಧಗಳೇ ಇರ್ಬೋದು ಅಥವಾ ಯಾರ ಜೊತೆಗಿನ ಸಂಬಂಧಗಳಿರ್ಬೋದು ರಿಲೇಷನ್ಶಿಪ್ ಇರ್ಬೋದು ನಿಮ್ಮ ಬಿಸ್ನೆಸ್ ಇರ್ಬೋದು ಕೂಡಿಡುವಿಕೆ ಇರ್ಬೋದು ಅದೆಲ್ಲ ಕಂಟಿನ್ಯೂ ಆಗಿ ನಿಮ್ಗೆ ಏನಾಗುತ್ತೆ ಪ್ರೊಸೀಡ್ ಆಗುತ್ತೆ ಕಂಟಿನ್ಯೂ ಆಗಿ ಅಲ್ವಾ ಅದೇ ರೀತಿ ಯಾರೆಲ್ಲ ಗರ್ಭಧಾರಣೆ ಮಾಡಿದ್ದಾರೆ ಮನೆಯಲ್ಲಿ ಅದು ಕೂಡ ಏನಾಗುತ್ತೆ ಆ ಒಂದು ಆ ಗರ್ಭಧಾರಣೆ ಮಾಡಿದಂಥ ಒಂದು ಮಗುವಿನ ಬೆಳವಣಿಗೆನೂ ಅದು ಕಂಟಿನ್ಯೂ ಆಗುತ್ತೆ ಒಂದು ಒಳ್ಳೆಯ ಪುಷ್ಟಿಕರವಾದಂತಹ ಅಲ್ವಾ ದಷ್ಟ ಪುಷ್ಟ ಆಗಿದ್ದ ಮಗುವಿನ ಜನನ ಆಗ್ಬೋದು ಆ ಪಾಠ ಭಾಳ ಬ್ಯಾಲೆನ್ಸ್ ಸ್ಟೇಜಲ್ಲಿದ್ದಾಗ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಈಗೇನು ಏನು ಈ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾನೆ ನಿರಂತರ ಸುದ್ದಿ ಮತ್ತು ಮನರಂಜ ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ